ಧರ್ಮ ಸಂಸತ್ ಕುರಿತಂತೆ ಚರ್ಚೆ ನಡೆಸೋದಕ್ಕೆ ಅತಿಥಿಗಳು ಚರ್ಚೆಯಲ್ಲಿದ್ದಾರೆ. ಮೊದಲನೇದಾಗಿ ಮುಸ್ಲಿಂ ಮುಖಂಡರಾಗಿರುವ ಉಮರ್ ಶರೀಫ್ ಅವರು ಚರ್ಚೆಯಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾಸ್ತವ ಧರ್ಮದ ಚಿಂತಕರಾಗಿರುವ ಡಾಕ್ಟರ್ ಉದಯ್ ಧರ್ಮಸ್ಥಳ ಅವರು ಚರ್ಚೆಯಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮ ಸಂಸತ್ ಸಮರ್ಥಕರಾಗಿರುವ ತುಷಾರ್ ನಾಯ್ಕ ಅವರು ಚರ್ಚೆಯಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಉದಯ್ ಧರ್ಮಸ್ಥಳ ಅವರೇ, ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ, ವಾಸ್ತವ ಧರ್ಮದ ಚಿಂತಕರು. ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್? ವಾಸ್ತವ ಧರ್ಮ ಯಾವ ಧರ್ಮ ಹಿಂದಿನಿಂದ ನಮ್ಮನ್ನು ಕಾಪಾಡಿಕೊಂಡು ಬಂದಿದೆಯೋ ಆ ಧರ್ಮಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ತಾ ಬರ್ತಾ ಆಗಿನ ಕಾಲದಲ್ಲಿ ಇದ್ದಿರಬಹುದಾದಂಥ ಕೆಲವಾರು ಕಳೆಗಳನ್ನು ಕೊಳೆಗಳನ್ನು ದಾಟಿಸಿ ತೆಗೆದು ಅದರ ಜೊತೆಗೆ ಒಳ್ಳೆಯ ಜೀವನ ಪರಿಕ್ರಮವನ್ನು ಸೇರಿಸಿ ಅದನ್ನು ಮತ್ತೆ ಮುಂದಿನ ಜನಾಂಗಕ್ಕೆ ಕೊಡುವಂತಹ ಕ್ರಿಯೆಗೆ ವಾಸ್ತವ ಚಿಂತನೆ ಅಂತಾರೆ. ಇವತ್ತಿನ ದಿನಕ್ಕೆ ಅನ್ವಯ ಆಗುವಂತಹ ಧರ್ಮವನ್ನೇ ನಾವು ಅನುಸರಿಸಬೇಕು. ಯಾವುದೋ ಹಿಂದಿನ ಕಾಲದಲ್ಲಿ ನಡೆದು ಬಂದಂತಹ ಒಂದು ಆಚರಣೆಗಳು ಅದು ಗೊಡ್ಡು ಸಂಪ್ರದಾಯ ಅಂತ ಹೇಳಿ ಅನಿಸಿಕೊಳ್ಳುವಂಥದ್ದನ್ನೆಲ್ಲ ದೂರ ಹಾಕಬೇಕು. ಆಮೇಲೆ ಕಾಲಾನುಕಾಲಕ್ಕೆ ಪ್ರಕೃತಿ ಹೇಗೆ ಬದಲಾಗ್ತದೆಯೋ ಅದೇ ರೀತಿ ಪ್ರಕೃತಿಯಲ್ಲಿ ಬೇಡದ್ದನ್ನು ಯಾವ ರೀತಿ ಪ್ರಕೃತಿ ತನ್ನನ್ನೇ ತಾನು ಸುಧಾರಿಸಿಕೊಂಡು ಅದನ್ನು ವಿಕಸಿತಗೊಳಿಸಿಕೊಂಡು ಪಲ್ಲವಿಸಿಕೊಂಡು ಜೀವನವನ್ನು ನೀಡ್ತದೆಯೋ ಅದೇ ರೀತಿಯ ಒಂದು ಚಿಂತನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು. ನಿಮ್ಮ ಪ್ರಕಾರ ಧರ್ಮ ಅನ್ನೋದು ಚಲನೆಯಲ್ಲಿರುವಂತಹ? ಖಂಡಿತವಾಗಲೂ ಧರ್ಮ ಚರವಾಗಿರುವಂಥದ್ದು. ಸತ್ಯಂ ವದ ಧರ್ಮಂ ಚರ ಅಂತ, ಸ್ಥಿರ ಅಲ್ಲ ಧರ್ಮ ಅಂತ ಹೇಳುವಂಥದ್ದು ಜೀವನ ಪ್ರಕ್ರಿಯೆ. ಆಯಾಯ ಕಾಲಘಟ್ಟದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳಾಗುತ್ತವೆಯೋ ಅಂತಹ ಬದಲಾವಣೆಗಳನ್ನು ಅದನ್ನು ಸುಧಾರಿತ ಸಾತ್ವಿಕ ಚಿಂತನೆಗಳಪಡಿಸಿಕೊಂಡು ಅದನ್ನು ಬದಲಾಯಿಸಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಚಾರಗಳನ್ನು ನಾವು ಮುಟ್ಲಿಕ್ಕೆ ಹೋಗಬಾರದು, ಹೋಗುವುದಿಲ್ಲ. ಯಾಕಂದ್ರೆ ಅದು ಸಾರ್ವಕಾಲಿಕ ಸತ್ಯವಾದದ್ದು. ಉದಾಹರಣೆಗೆ ಅಂದಿನ ಸೂರ್ಯ, ಇಂದಿನ ಸೂರ್ಯ, ಮುಂದಿನ ಸೂರ್ಯ ಎಲ್ಲವೂ ಒಂದೇ. ಅಂತಹ ಕೆಲವು ಸತ್ಯಗಳು ಯಾವ ಕಾಲ, ದೇಶ, ಪ್ರದೇಶ, ವಿಚಾರ, ಯಾವುದೇ ಸಂದರ್ಭಗಳಲ್ಲೂ ಕೂಡ ಬದಲಾಗದೇ ಇರುವಂತದ್ದು ಕೆಲವಿದ್ದ. ಅಂಥವನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಮುಟ್ಲೂಬಾರ್ದು. ವಾಸ್ತವ ಧರ್ಮ ಎಲ್ಲಾ ಧರ್ಮಕ್ಕೂ, ಎಲ್ಲ ಧರ್ಮದಲ್ಲೂ ಅದು ಇರಬೇಕಾಗ್ತದೆ. ಅದಿದ್ದಾಗ ಮಾತ್ರ ಆ ಧರ್ಮದಲ್ಲಿ ಇದ್ದವರಿಗೆ, ಧರ್ಮವನ್ನು ಅನುಸರಿಸುವಂತವರಿಗೆ ಅನುಕೂಲ ಆಗ್ತದೆ. ಅದು ಅನುಕೂಲ ಶಾಸ್ತ್ರ ಅಲ್ಲ, ಅದು ಅನುಭವ ಶಾಸ್ತ್ರ. ಡೆಸಿಗ್ನೇಷನ್ ನನಗೆ ಅರ್ಥ ಆಯ್ತು. ಮತ್ತೆ ನಾನು ಧರ್ಮ ಸಂಸತ್ ಚರ್ಚೆಗೆ ಬರ್ತೀನಿ, ಅದರ ಬಗ್ಗೆ ನಿಮ್ಗೆ ಮತ್ತೆ ಪ್ರಶ್ನೆ ಕೇಳ್ತೀನಿ. ಮೊದಲು ತುಷಾರ್ ನಾಯಕ್ ಅವರಿಂದ ಆರಂಭ ಮಾಡೋದಾದ್ರೆ, ಈ ಬಾರಿಯ ಧರ್ಮ ಸಂಸತ್ನ ವಿಶೇಷತೆಗಳು ಏನಿದೆ? ಪ್ರಮುಖವಾಗಿ ಯಾರೆಲ್ಲ ಭಾಗಿಯಾಗ್ತಾ ಇದಾರೆ? ಈಗ ನಾನು ಹೇಳಿರುವಂತಹ ನಿರ್ಣಯಗಳಲ್ಲಿ ಏನಾದರೂ ಬದಲಾವಣೆಗಳಿದೆಯಾ ಅಥವಾ ಬೇರೆ ನಿರ್ಣಯಗಳನ್ನ ಕೈಗೊಳ್ಳಲಾಗುತ್ತೆ? ಒಂದಷ್ಟು ಮಾಹಿತಿ ಕೊಡ್ಬೋದಾ ಮೊದಲಿಗೆ? ಯಾವುದೇ ನಿರ್ಣಯಗಳು ತೆಗೆದುಕೊಳ್ಳುವಲ್ಲಿ ಪೂರ್ತಿಯಾದ ಒಂದು ಸರ್ವಾನುಮತದ ಸಮ್ಮತಿಯಿಂದ ನಮ್ಮ ಧರ್ಮ ಸಂಸತ್ನಲ್ಲಿ ನಿರ್ಣಯ ಆಗುತ್ತೆ. ಮೊದಲನೇದಾಗಿ ನಾನು ಹೇಳಬೇಕಂತಿದ್ರೆ, ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವ ರೀತಿ ರಾಷ್ಟ್ರವನ್ನು ಕಟ್ಟುವಲ್ಲಿ ಧಾರ್ಮಿಕವಾಗಿ ನಮ್ಮ ಹಿಂದೂಗಳು ದೇಶದ ಏಳ್ಗೆಗಾಗಿ ಯಾವ ರೀತಿಯಲ್ಲಿ ಧಾರ್ಮಿಕವಾಗಿ ಒಗ್ಗಟ್ಟಾಗಬೇಕು ಅನ್ನೋ ಒಂದು ಮೂಲ ಮಂತ್ರದೊಂದಿಗೆ, ಅಂದರೆ ನಡೆ ನುಡಿ ಜೊತೆಗೆ ಯಾವ ರೀತಿ ಯುವಕರನ್ನು ಒಗ್ಗೂಡಿಸಬೇಕು, ಹಿಂದೂ ಧರ್ಮದ ನಿಜವಾದ ಹಿಂದೂ ಧರ್ಮದ ಸೊಗಡನ್ನು ಈ ಧಾರ್ಮಿಕ ರೀತಿಯಲ್ಲಿ ಮಠಾಧಿಪತಿಗಳು, ಸಂತರು, ಯತಿಗಳು, ಸಾಧುಗಳು ಎಲ್ಲರೂ ಸೇರಿ ಒಂದೇ ಸೂರಿನೆಡೆಗೆ ಸಾಮಾಜಿಕವಾಗಿ ಸಾಮಾಜಿಕ ನೆಲೆಗಟ್ಟಿನಲ್ಲಿ ನಮ್ಮ ದೇಶದ ನಿಜವಾದ ಪರಂಪರೆ ಯಾವ ರೀತಿಯ ಪರಂಪರೆ, ಭವ್ಯ ಪರಂಪರೆ ಯಾವ ರೀತಿ ಇತ್ತು, ಅದೇ ರೀತಿಯಲ್ಲಿ ನಮ್ಮ ದೇಶ ಕಟ್ಟುವಲ್ಲಿ ಈ ನಮ್ಮ, ನೀವು ಹೇಳೋ ಪ್ರಕಾರ ನಿಜವಾದ ಪರಂಪರೆ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ನಂಬಿರುವಂತ ಪರಂಪರೆನಾ? ಅಲ್ಲ, ಯಾಕಂದ್ರೆ ಅದರ ನೇತೃತ್ವ ನಾನು ಆ ರೀತಿ ಹೇಳ್ತಾ ಇಲ್ಲ. ಸಾಮಾಜಿಕವಾದ ಅಂದ್ರೆ ಮೌಢ್ಯದ ವಿರುದ್ಧ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಈ ಇಂಥ ಒಂದು ಈ ಹಿಂದಿನ ನಮ್ಮ ಹಿಂದೂ ಧರ್ಮದ ನಿಜವಾದ ಪರಂಪರೆ ಏನಿತ್ತು ಅಂದ್ರೆ ಅದರ ವಿರುದ್ಧವಾಗಿತ್ತು. ಅದು ಕಾಲಘಟ್ಟಕ್ಕೆ ಬಂದಂತೆ ಮೇಲ್ವರ್ಗದವರು ಕೆಳವರ್ಗದವರು ಅಂತ ಒಂದು ಗ್ಯಾಪ್ ಬರ್ತಾ ಹೋಯ್ತು. ಈ ಹಿಂದೂ ಧರ್ಮ ಮೊದಲಿಗೆ ಅದು ಸನಾತನಿ ಧರ್ಮ, ಆಮೇಲೆ ಹಿಂದೂ ಧರ್ಮ, ಈ ರೀತಿ ಕಾಲಘಟ್ಟದಲ್ಲಿ ಚೇಂಜ್ ಆಗ್ತಾ ಬಂತು. ಹಿಂದೂ ಧರ್ಮಕ್ಕೆ ಸಪ್ರೇಟ್ ಈ ರಾಜಕೀಯ ಹಿತಾಸಕ್ತಿಗಳು ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ಅವರಿಗೆ ಬೇಕಾಗಿರುವುದು ಒಂದು ವೋಟ್ ಬ್ಯಾಂಕ್, ಅವರನ್ನ ಏನೋ ಒಂದು ಹಣೆಪಟ್ಟಿ ಕಟ್ಟೋದು, ಆಮೇಲೆ ಅವರು ಈ ಧರ್ಮದವರು ಅವ್ರನ್ನ ಹೀಗೆ ಒಂದು ರೀತಿಯಲ್ಲಿ ಅಪ್ರಸ್ತುತ. ಅದು ಆ ಚಾಲ್ತಿಯಲ್ಲೇ ಇಲ್ಲ. ಹಿಂದೂ ಧರ್ಮ ಅಂದ್ರೆ ಏನು ಅನ್ನೋ ಒಂದು ಕನ್ಫ್ಯೂಷನ್ ನಮ್ಮ ಯುವ ಜನತೆಯಲ್ಲಿ ಹುಟ್ಟಿಸ್ಬಿಡೋದು ಈ ನಮ್ಮ ರಾಜಕೀಯ ಕುತಂತ್ರಿಗಳಿಂದ ನಮ್ಮ ಸಾಧು ಸಂತರು ಬಿಡಿಸ್ಕೊಂಡು ಬರಬೇಕಾಗಿದೆ. ಅದು ಧಾರ್ಮಿಕವಾಗಿ ಮಾತ್ರ ಸಾಧ್ಯವಿದೆ. ಅಲ್ಲ, ಯಾವ ಸಂಸ್ಥೆ ಧರ್ಮವನ್ನ ಪ್ರತಿಪಾದಿಸುತ್ತೋ, ಸನಾತನ ಧರ್ಮ ಭಾರತೀಯ ಸಂಸ್ಕೃತಿಯನ್ನ ಪ್ರತಿಪಾದಿಸುತ್ತೋ ಅದೇ ಸಂಸ್ಥೆಯ ಒಂದು ಅಂಗ ಸಂಸ್ಥೆ ಒಂದು ರಾಷ್ಟ್ರೀಯ ಪಕ್ಷವಾಗಿದೆ. ಈಗ ನೀವು ರಾಜಕೀಯ ಸಂಪೂರ್ಣ ಹಾಳು ಮಾಡುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಆರ್ ಎಸ್ ಎಸ್ ಮತ್ತು ಅದರ ಒಂದು ಭಾಗ,
ಬಿಜೆಪಿ ಕೂಡ ನಾನು ಇಲ್ಲಿ ಮಧ್ಯಪ್ರವೇಶ ಮಾಡಬಹುದು. ಯಾಕಂದ್ರೆ ಅದು ಬಿಜೆಪಿಗೂ ಆರ್ ಎಸ್ ಎಸ್ ಗೂ ಯಾವ ರೀತಿ ಅವಿನಾಭಾವ ಸಂಬಂಧ ಇದೆ ಅಂತೇಳಿ ಜಗತ್ತು ತಿಳ್ಕೊಂಡಿದೆಯೋ ಅದು ಹಾಗಲ್ಲ. ಆರ್ ಎಸ್ ಎಸ್ ಅನ್ನುವಂಥದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು, ಒಂದು ಭಗವದ್ಧ್ವಜದ ಅಡಿಯಲ್ಲಿ ನಡೆದು ಬರುವಂತಹ ಸಂಸ್ಥೆ ಅನ್ನುವಂತಹ ಒಂದು ಭಾವನೆಯಲ್ಲಿ ಜನ ಭ್ರಮೆಯಲ್ಲಿದ್ದಾರೆ. ವಾಸ್ತವವಾಗಿ ಆರ್ ಎಸ್ ಎಸ್ನ ಚಿಂತನೆಗಳಲ್ಲಿ ಜಾತ್ಯತೀತತೆಯೇ ಇದೆ, ಜಾತೀಯತೆ ಇಲ್ಲ. ಜಾತ್ಯತೀತ ಧೋರಣೆಯನ್ನು, ಜನರಿಗೆ ಸಮಾನತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ, ದೇಶ ಪ್ರೇಮವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಆರ್ ಎಸ್ ಎಸ್ನಲ್ಲಿ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ಅದರಲ್ಲಿ ಕ್ರಿಸ್ತನವರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಅದರಲ್ಲಿ ಬೇರೆ ಬೇರೆ ಜಾತಿಯ ಪಂಗಡದ ವರ್ಗದ ಧರ್ಮದ ಜನಗಳಿದ್ದಾರೆ. ಎಲ್ಲರೂ ಕೂಡ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಹೇಳುವಂತದ್ದು ಹಿಂದೂ ರಾಷ್ಟ್ರದ ಕಲ್ಪನೆ ಎಲ್ಲಿಂದ ಆರಂಭ, ಹಿಂದೂ ರಾಷ್ಟ್ರದ ಕಲ್ಪನೆ ಇವತ್ತಿಂದ ಬಂದಿರೋದಲ್ಲ. ಈ ಹಿಂದೂ ಅನ್ನುವಂತಹ ಶಬ್ದ ಬಂದಿರುವಂತದ್ದೇ ನಮಗೆ ಬಹಳ ವಿಚಿತ್ರವಾಗಿದೆ. ಇಲ್ಲ, ನೀವು ಅದನ್ನ ಸಿಂಧೂ ನಾಗರಿಕತೆ ಇಟ್ಸ್ ಅ ವೇ ಆಫ್ ಲೈಫ್ ಅಲ್ಲಿ ತಗೊಂಡೋಗಿ ನಿಲ್ಸೋಕ್ಕಿಲ್ಲ. ಇವತ್ತಿನ ಹಿಂದೂವಾದದ ಬಗ್ಗೆ ಮಾತಾಡೋದು, ಈಗಿನ ಹಿಂದೂವಾದದ ಬಗ್ಗೆಯೋ ಹಿಂದುತ್ವವಾದದ ಬಗ್ಗೆಯೋ ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಹಿಂದುತ್ವ ಮತ್ತು ಹಿಂದೂ ಅನ್ನುವಂತಹ ಭಾವನೆಗಳು, ಈ ಹಿಂದೂ ಅನ್ನುವಂತಹ ಶಬ್ದವನ್ನು ಕೊಟ್ಟವರೇ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅದು ಬ್ರಿಟಿಷರು ಕೊಟ್ಟಿರುವಂತಹ ಶಬ್ದ. ಹಿಂದೂ ನದಿಯ ಸಿಂಧೂ ನದಿಯ ಭಾಗದ ಕೆಳಗಭಾಗದಲ್ಲಿ ಇರುವಂತವರೆಲ್ಲರೂ ಹಿಂದೂಗಳು ಅಂತ, ಇಂಡಸ್ ವ್ಯಾಲಿಯಿಂದ ಬಂದಂತದ್ದು. ಹಾಗಾಗಿರುವ ಈ ಹಿಂದೂ ಅನ್ನುವಂತಹ ಪರಿಕಲ್ಪನೆ ಪರಿಭಾಷಿಕ ಶಬ್ದ ನಮಗೆ ಹಿಂದೆ ಹುಡುಕಿದ್ರೆ ಸಿಗುವುದಿಲ್ಲ ಅಂತ ಅನ್ನುವಂತಹ ಭಾವನೆ ನಮ್ಮಲ್ಲಿದೆ. ಅದು ಸತ್ಯ ಹೋಗುದು ಒಂದಷ್ಟರ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ. ಹಾಗಾಗಿರೋದು ನೀವು ಹಿಂದೂ 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 ಅನ್ನುವಂಥ ಈಗಿನ ಕಟ್ಟರ್ವಾದಿಗಳು, ಅದು ಮುಸ್ಲಿಂ ಕಟ್ಟರ್ವಾದಿಗಳಾಗಲಿ ಹಿಂದೂ ಕಟ್ಟರ್ವಾದಿಗಳಾಗಲಿ, ಅವರಿಂದ ನಾಡು ಕಟ್ಟುವ ಕೆಲಸ ಆಗೋದಿಲ್ಲ. ಧರ್ಮ ಸಂಸತ್ತು ಅದಲ್ಲ. ಧರ್ಮ ಸಂಸತ್ತಿನಲ್ಲಿ ನೀವು ನೋಡಿದ ಹಾಗೇನೆ ವೈಷ್ಣವರಿದ್ದಾರೆ, ಶೈವರಿದ್ದಾರೆ, ಜೊತೆಯಲ್ಲಿ ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಲಿಂಗಾಯತರು ಹಿಂದೂ ಧರ್ಮದವರೇ, ಲಿಂಗಾಯತ ಶ್ರೇಷ್ಠರಿದ್ದಾರೆ ಹಿಂದೂ ಧರ್ಮದವರು, ಕಬೀರ ಪಂಥೀಯರಿದ್ದಾರೆ, ಅದು ಅಲ್ಲದೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಧರ್ಮೀಯರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಅದು ಉಡುಪಿಯಲ್ಲೇ ಆಗಿರೋದ್ರಿಂದ ಉಡುಪಿಯಲ್ಲಿ ಮುಸಲ್ಮಾನ್ ಬಾಂಧವರ ಬೇಕಾದಷ್ಟು ಸಹಕಾರ ಇದಕ್ಕೆ ಸಿಗುವಂತಹ ಅವಕಾಶಗಳಿದ್ದಾವೆ, ಸಿಗ್ತಾ ಇದ್ದಾವೆ. ನಾನು ಹೇಳುವಂತದ್ದು ನಿಮ್ಮ ಹಿಂದೂ ಪರಿಕಲ್ಪನೆ ಅಥವಾ ನಮ್ಮ ಹಿಂದೂ ಪರಿಕಲ್ಪನೆ, ಒಟ್ಟಿನಲ್ಲಿ ಹಿಂದೂ ಪರಿಕಲ್ಪನೆ ಇವತ್ತಿಗೆ ಹಿಂದೂ ಪರಿಕಲ್ಪನೆ ಹೇಗೆ ಉಳ್ಕೊಂಡಿದೆ ಅನ್ನೋದು. ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ, ನಮ್ಮ ವೇದಗಳು ಪುರಾಣಗಳು ಹೇಳುತ್ತೆ ನಿಮಗೆ ಬ್ರಾಹ್ಮಣ ಅಂದ್ರೆ ಯಾರು, ವೈಶ್ಯ ಅಂದ್ರೆ ಯಾರು, ಜಾತಿಯಿಂದ ಅಲ್ಲ. ಆದ್ರೆ ಇವತ್ತಿಗೆ ಜಾತಿಯಿಂದಾನೇ ಬ್ರಾಹ್ಮಣ, ಇಲ್ಲ ಅದೇ ತಪ್ಪು, ಅದನ್ನೇ ನಿವಾರಣೆಗೊಳಿಸಬೇಕಾಗಿದೆ. ಅಲ್ಲ, ನಿವಾರಣೆಗೊಳಿಸೋದು ಬೇರೆ, ಅದನ್ನೇ ಜಾತಿಯಲ್ಲಿರುವಂತಹ ವಿಚಾರಗಳನ್ನ ತಗೊಂಡು ಅದನ್ನೇ ನಮ್ಮ ಧರ್ಮ ಸಂಸತ್ತು ಮಾಡಬೇಕಾಗಿರುವಂತದ್ದು, ಅದನ್ನೇ ಆರ್ ಎಸ್ ಎಸ್ ಮಾಡ್ತಾ ಇರುವಂತದ್ದು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ವರ್ಗ ವರ್ಣ ಮತ್ತೆ ಕರ್ಮ ಮತ್ತು ಗುಣ ಕರ್ಮಗಳಿಗೆ ಸಂಬಂಧಿಸಿದಂತೆ ನಾವು ನಮ್ಮ ನಮ್ಮ ವರ್ಗಗಳನ್ನು ಮಾಡ್ಕೊಂಡು, ಮೊದಲ ಅಭಿಪ್ರಾಯವನ್ನ ಉಮರ್ ಶರೀಫ್ ತಗೊಂಡ್ಬರ್ತೀನಿ. ಸರ್, ಪ್ರಮುಖವಾದ ಮೂರು ನಿರ್ಣಯಗಳು ಅಂತ ಈ ಬಾರಿ ಹೇಳಿದ್ದಾರೆ. ಮತ್ತೆ ಡಾಕ್ಟರ್ ಉದಯ ಧರ್ಮಸ್ಥಳ ಅವರು ಹೇಳ್ತಾ ಇದಾರೆ, ಮುಸ್ಲಿಂ ಸಮುದಾಯದ ಬೆಂಬಲವೂ ಕೂಡ ಈ ಧರ್ಮ ಸಂಸತ್ಗೆ ಇದೆ ಅಂತ. ಬೆಂಬಲ ಇದೆಯಾ ಮೊದಲು ಸ್ಪಷ್ಟಪಡಿಸಿ, ನಂತರ ಅಯೋಧ್ಯೆ ಮಾಧ್ಯಮದಲ್ಲಿ ಓದ್ತಿರುವಾಗ ಮೂರು ವಿಷಯ ಅವರು ಮಾತಾಡ್ತಾ ಇದ್ದಾರೆ. ಒಂದು ಬಂದು ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ, ಎರಡನೇ ವಿಷಯ ಬಂದು ಇದು ಗೋ ಮಾಂಸದ ಬಗ್ಗೆ ಚರ್ಚೆ, ಮೂರನೇ ವಿಷಯ ಬಂದು ಮತಾಂತರದ ವಿರುದ್ಧ. ಅಂಡ್ ಒನ್ ಮೋರ್ ಥಿಂಗ್, ಅಸ್ಪೃಶ್ಯತೆ, ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ನನಗೆ ಫೋಕಸ್ ಆಗಿದ್ದು ಈ ಮೂರು ವಿಷಯ. ಈ ಮೂರು ವಿಷಯ ಬಗ್ಗೆ ಮಾತಾಡ್ಬೇಕಂದ್ರೆ, ಆಲ್ರೆಡಿ ನಮಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ. ಈ ಪ್ರಜಾಪ್ರಭುತ್ವದ ಕೆಳಗೆ ಇದ್ಕೊಂಡು ಏನೇನು ರೈಟ್ಸ್ ಬೇಕಿದೆಯೋ ಎಲ್ಲರಿಗೂ ಕೊಡುವಂಥದ್ದು ಇವಾಗ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನಲ್ಲಿ ಇದೆ. ಹಾಗಾಗಿ ಇವಾಗ ಇವರು ಏನೇ ಮಾತಾಡಿದ್ರು ಅದಕ್ಕೆ ವಿರುದ್ಧ ಮಾತಾಡಿದ್ರೆ ಏನು ನಡೆಯೋದಿಲ್ಲ. ಇವಾಗ ಕೋರ್ಟ್ನಲ್ಲಿ ಇರುವುದು ಮ್ಯಾಟರ್ ಇದೆ, ಏನೋ ಮಂದಿರ ಬರಬೇಕೋ ಇಲ್ಲ ಮಸ್ಜಿದ್ ಬರಬೇಕೋ ಮಸೀದಿ ಬರಬೇಕು ಅಂತ ರಾಜಿ ಸಂಧಾನ ಕೂಡ ನಡೀತಾ ಇದೆ. ಈಗಾಗಲೇ ಒಂದು ರಾಜಿ ಸಂಧಾನವನ್ನು ಸಿದ್ಧ ಮಾಡ್ತಾ ಇದ್ದಾರೆ, ಓಕೆ, ಎಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಬೇಕು ಮಾಡಬೇಕು. ಆದ್ರೆ ಫಸ್ಟ್ ಅಲ್ಲಿ ಪರ್ಮಿಷನ್ ಕೊಡಬೇಕಾಗಿ ಕೋರ್ಟ್ ಕೊಡಬೇಕಲ್ಲ. ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ನೀವು ಕೂತು ಬಗೆಹರಿಸಿಕೊಳ್ಳಬಹುದು, ಬಗೆಹರಿಸಿಕೊಂಡ್ರೆ ಒಳ್ಳೇದು, ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದಾರೆ. ಅದಕ್ಕೊಂದು ಸಂಧಾನ ಸೂತ್ರ ಸಿದ್ಧವಾಗಿದೆ, ನಾಟ್ ಎಟ್ ಡಿಸೈಡೆಡ್. ಇವಾಗ ಇವಾಗ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ಯಾರ ಜೊತೆಗೆ ಕೂತ್ಕೊಳ್ಬೇಕಂತ ಒಂದು ಪ್ರಶ್ನೆ ಬರುತ್ತೆ. ಇವಾಗ ಯಾರು ಮಸೀದಿಯನ್ನ ವಿನಾಶ ಮಾಡಿದ್ರು ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಾ, ಇಲ್ಲ ಅವರಲ್ಲದೆ ಯಾರೋ ಇದರಲ್ಲಿ ಏನು ಡೆಮಾಲಿಷನ್ ಮಾಡೋದ್ರಲ್ಲಿ ಅವ್ರದ್ದು ಏನು ಪಂಗ ಇಲ್ಲ ಅಂದ್ರೆ ಅವ್ರದ್ದು ಏನು ಪಾತ್ರ ಇಲ್ಲ ಅಂತವ್ರು ಬಂದು ಮಾತಾಡ್ತಾರ, ಹಾಗಿದ್ರೆ ಮಾತಾಡ್ಬೋದು ಒಂದು ವಿಷಯ. ಎರಡನೇ ವಿಷಯ ಇದರಲ್ಲಿ ಏನಂದ್ರೆ, ಕೋರ್ಟ್ ಇರುವಾಗ ನಾವು ಯಾಕೆ ಮುಂದೆ ಹೋಗ್ಬೇಕಂತ,
ಮಾತಾಡ್ಬೇಕಂದ್ರೆ ಅದು ಮಸ್ಜಿದ್ ಅನ್ನು ವಿನಾಶ ಮಾಡಕ್ ಮುಂಚೆ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ರಾಮ ಮಂದಿರವನ್ನು ವಿನಾಶ ಮಾಡಿದವ್ರ ಜೊತೆ ನಾವು ಮಾತಾಡಲ್ವಾ? ನೋಡಿ, ರಾಮ ಮಂದಿರ ವಿನಾಶ ಮಾಡಿದ್ರು ಅಂತ ನೀವು ಹೇಳಬಹುದು. ಇವತ್ತು ಇಂಡಿಯನ್ ಆರ್ಕಿಯಾಲಜಿ ನಾನು ಮುಗಿಸ್ಬಿಡ್ತೀನಿ. ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರೂವ್ ಮಾಡಿದೆ. ನೋ ಪ್ರಾಬ್ಲಮ್. ಇವಾಗ ನೋಡಿ, ನಾನು ಆ ರೀತಿ ನೀವು ಮಾತಾಡುವಾಗ ಮಾತಾಡಿ, ನಾನು ಬೇಡ ಅಂತ ಹೇಳಲಿಲ್ಲ. ಒಂದು ನೋಡಿ, ಫಸ್ಟ್ ವಿಷಯ, ಬಾಬರ್ ಬಂದು ಟೆಂಪಲ್ ಅನ್ನು ವಿನಾಶ ಮಾಡ್ದ ಅಂತ ನಾನು ಓದಿಲ್ಲ ಇತಿಹಾಸದಲ್ಲಿ. ಆದ್ರೂ ಕೂಡ ಒಂದು ವೇಳೆ ಇವ್ರು ಹೇಳಿದಂಗೆ ಇದ್ರೆ, ನಾವು ಇಲ್ಲಿ ಇರುವತಕ್ಕಂತ ಈ ಮಣ್ಣಿನ ಮಕ್ಕಳು ನಾವು ಯಾರಂದ್ರೆ, ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ಹಿಂದೂ ಆಗಿದ್ದು ನಾವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ಅಂತ ಎಲ್ಲರೂ ಗೊತ್ತಿದೆ. ಇವಾಗ ಇರೋರೆಲ್ಲ ಬಂದು ಅಫ್ಘಾನಿಸ್ತಾನಿಂದ ಬಂದಿಲ್ಲ, ಮತ್ತೆ ಅರೇಬಿಯಾದಿಂದ ಬಂದಿರೋರಿಲ್ಲ, ಇಲ್ಲಿರೋರೆ ಈ ಮಣ್ಣಿನ ಮಕ್ಕಳು. ಇವರ ಪೂರ್ವಿಕರು ಹಿಂದೂ ಆಗಿದ್ದವರು, ಅವರು ಮತಾಂತರ ಮಾಡ್ಕೊಂಡು ಅವ್ರು ಬಂದು ಇವತ್ತು ಮುಸ್ಲಿಂಗಳಾಗಿದ್ದಾರೆ. ಹಾಗಾಗಿ ನೀವು ಕೇರಳದಲ್ಲಿ ಹೋದ್ರೆ ಅಲ್ಲಿ ಮಲಯಾಳಿ ನೋಡ್ತೀರಾ, ತಮಿಳ್ನಾಡು ತಮಿಳ್ ನೋಡ್ತೀರಾ. ಹಾಗಿರುವಾಗ ನಿಮ್ಮಲ್ಲಿ ನಿಮಗೆ ಇಲ್ಲ, ನನ್ ಬ್ರೇಕ್ ತಗೋಬೇಕಿದೆ. ಅದಕ್ಕಿಂತ ಮುಂಚೆ ಒಂದು ಸ್ಪಷ್ಟಪಡಿಸಿ, ನೀವು ಈ ಧರ್ಮ ಸಂಸತ್ನಲ್ಲಿ ಯಾವುದೇ ಭಾಗವಹಿಸುವಿಕೆಯನ್ನ ಮಾಡೋದಿಲ್ಲ. ಇಲ್ಲ, ನಮ್ನ ಕರೆದ್ರೆ ನಾವು ಕೂಡ ಹೋಗ್ತೀವಿ. ಇನ್ವೈಟೆಡ್ ಫಾರ್ ಆಲ್. ಇಲ್ಲ ಇಲ್ಲ, ಇನ್ವೈಟೆಡ್ ಫಾರ್ ಆಲ್ ಎಂಬುದು ಬೇರೆ. ನಮ್ಮನ್ನ ಕರೆದು ಚರ್ಚೆ ಮುಂದುವರಿಸ್ತೀನಿ. ಈಗ ಒಂದು ಬ್ರೇಕ್ ತಗೋತಿದ್ವಿ, ಬ್ರೇಕ್ ಆದ್ಮೇಲೆ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ ಆದ್ಮೇಲೆ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಚರ್ಚೆಯಲ್ಲಿ ಮತ್ತೊಬ್ಬರು ಅತಿಥಿ ಭಾಗಿಯಾಗ್ತಾ ಇದ್ದಾರೆ, ದಲಿತ ಮುಖಂಡರಾಗಿರುವ ಭಾಸ್ಕರ್ ಪ್ರಸಾದ್ ಅವರು ಚರ್ಚೆಯಲ್ಲಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಡುಪಿಯಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಧರ್ಮ ಸಂಸತ್ ನಡೆಯುತ್ತೆ. ಇಡೀ ದೇಶದ ಸಾಧು ಸಂತರು, ಸ್ವಾಮೀಜಿಗಳು, ಯತಿಗಳು ಎಲ್ಲರೂ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮೂಡಿಸೋದ್ರ ಜೊತೆಗೆ 4 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಈಗಾಗಲೇ ಮಾತುಗಳು ಕೇಳಿಬರ್ತಿದೆ. ಅದರಲ್ಲಿ ಬಾಬರಿ ಮಸೀದಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದು, ಹಾಗೇನೆ ಗೋಹತ್ಯೆಯನ್ನು ನಿಷೇಧ ಮಾಡೋದು, ಮತಾಂತರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ, ಅದರ ಜೊತೆಗೆ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಇದೆ. ಸಂವಿಧಾನ ಕೂಡ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಅನೇಕವಾದಂತಹ ನೀತಿಗಳನ್ನು ರೂಪಿಸಿದೆ, ಕಾನೂನುಗಳಿದೆ. ಆ ಎಲ್ಲ ಕಾನೂನುಗಳ ಆಚೆಗೂ ಸಂವಿಧಾನ ರಚನೆಯಾಗಿ ಇಷ್ಟು ವರ್ಷಗಳ ನಂತರವೂ ಅನ್ಟಚಬಿಲಿಟಿ ಇದೆ. ಈ ಧರ್ಮ ಸಂಸತ್ನಲ್ಲಿ ಇದಕ್ಕೊಂದು ಕೊನೆ ಹಾಡಬಹುದು ಅನ್ನುವ ನಿರೀಕ್ಷೆ ಏನಾದರೂ ತಮಗೆ ಇದೆಯಾ ದಲಿತ ಮುಖಂಡರಾಗಿ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದ್ರೆ, ಅಲ್ಲಿ ಏನು ನಿರ್ಣಯಗಳು ತಗೊಳ್ತಾರಲ್ಲ, ಆ ನಿರ್ಣಯಗಳ ಇತಿಹಾಸ ನೀವು ನೋಡಿದ್ರೆ 1954 ತಗೊಂಡಂತ ನಿರ್ಣಯಗಳೇ ಈಗಲೂ ಕೂಡ ರಿಪೀಟ್ ಆಗ್ತಾ ಇರುವಂಥದ್ದು. ಯಾವ ನಿರ್ಣಯಗಳು ಕೂಡ ಕಂಪ್ಲೀಟ್ ಆಗೋದಕ್ಕೆ ಬಿಡೋದಿಲ್ಲ, ಕಂಪ್ಲೀಟ್ ಮಾಡುವಂತ ಮನಸ್ಥಿತಿ ಅವ್ರಿಗಿಲ್ಲ. ಇನ್ನೊಂದು, ಈ ಧರ್ಮ ಸಂಸತ್ತು ನಡ್ಕೊಂಡು ಬಂದಂತ ಇತಿಹಾಸನ ನೀವು ಗಮನಿಸಿದ್ರೆ, ಅಲ್ಲಿಂದ ಇಲ್ಲಿವರೆಗೂ ತಗೊಂಡಂತ ನಿರ್ಣಯಗಳಲ್ಲಿ ಅತಿ ಮುಖ್ಯವಾಗಿ ಕೆಲವು ಜೀವ ವಿರೋಧಿ ನಿರ್ಣಯಗಳು, ಸಂವಿಧಾನ ವಿರೋಧಿ ನಿರ್ಣಯಗಳು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಇದು ಯಾವುದು, ಈ ಗೋಹತ್ಯೆ ನಿಷೇಧ, ಇದು ಒಂದು ದೊಡ್ಡ ನಾಟಕ ಅಂತ ಎಲ್ರಿಗೂ ಗೊತ್ತು, ಒಂದು ಸಾಂಸ್ಕೃತಿಕವಾದ ದಾಳಿ ಅಂತಲೂ ಗೊತ್ತು. ಈ ಜಗತ್ತಿನಲ್ಲಿ ಇವರು ನಗೋದು ಬಹಳ ಖುಷಿಯಾಗಿರ್ತದೆ. ಜನ ನೋಡುವಾಗ ನಾನು ಮಾತಾಡೋದು ಕಿಂಡಲ್ ಅಂತ, ಅದೊಂದು ಟೆಕ್ನಿಕ್. ಇರಲಿ, ಕಾಲೆಳೆಯೋದಲ್ಲ, ನನ್ನ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ನನಗೆ ಅವಕಾಶ ಇದೆ. ನನಗೆ ಅದನ್ನು ನಿಯಂತ್ರಣ ಮಾಡಿಕೊಂಡು ನಾನು ಮುಖವಾಡ ಹಾಕಿಕೊಂಡಿರುವ, ನಾನು ಮುಖವಾಡ ಹಾಕೊಂಡಿರಲು ಸಾಧ್ಯ ಇಲ್ಲ. ನಾನು ನಗುವಂತೆ ನಗ್ತೀನಿ, ಒಂದು ಮಾತಿಗೆ ಒಂದು ಮಾತಿಗೆ ನಡವಳಿಕೆ ಹೇಗಿರುತ್ತೆ, ಮುಖವಾಡ ಹಾಕಲಿಕ್ಕೆ ನನಗೆ ಗೊತ್ತಿಲ್ಲ. ಭಾಸ್ಕರ್ ಪ್ರಸಾದ್ ಅವರೇ, ಭಾಸ್ಕರ್ ಪ್ರಸಾದ್ ಅವರೇ, ಪ್ಲೀಸ್ ಲಿಸನ್ ಟು ಮೀ ಸರ್, ಪ್ಲೀಸ್ ಜಳ್ಳುತನ ನೀವು ಮಾಡುವ ಉದಯ ಧರ್ಮಸ್ಥಳ ಉದಯ ಧರ್ಮಸ್ಥಳ ನಾನು ಸುಮ್ಮನೆ ನೀವು ನನ್ನನ್ನು ತೋರಿಸಿ ನೀವು ನನ್ನ ವಿಚಾರವನ್ನು ಮಾತಾಡಿ ಅವರು ನಗಾಡ್ತಾರೆ, ದಟ್ ಈಸ್ ವೆರಿ ರಾಂಗ್ ಭಾಸ್ಕರ್, ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಓಕೆ, ದಟ್ಸ್ ಆಲ್, ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಡಾಕ್ಟರ್ ಉದಯ ಧರ್ಮಸ್ಥಳ, ದಟ್ಸ್ ಆಲ್, ಅದರ್ವೈಸ್ ಐ ವಿಲ್ ನಾಟ್ ಬಿ ದೇರ್ ಇನ್ ದ ವೈ ಶುಡ್ ಯು ಟಾಕ್ ಸಂವಿಧಾನ ರೂಪಿಸಲು ಬರಲೇಕದಲ್ಲಿ ಯಾರು ಟಾಕಿಂಗ್ ಟು ಮೀ ಪರ್ಸನಲ್ಲಿ, ಯು ಆರ್ ಆರ್ಗ್ಯೂಯಿಂಗ್ ಮೀ, ಕೇಳುವ ತಾಳ್ಮೆ ಇದೆ ಸರ್, ನಾನು ಕೇಳುವ ತಾಳ್ಮೆ ಇಟ್ಕೊಳ್ಳಿ, ನಾನು ಏನು ಮಾತಾಡ್ತೀನಿ, ನಾನು ಏನು ಮಾತಾಡ್ತೀನಿ, do I have got right to laugh or not, ನಾನು ಅದನ್ನ ಮಾತಾಡೋದಕ್ಕೆ ಕೇಳಿಸ್ಕೊಳ್ತೀರಾ? ಆಮೆ ಗಾಟ್ ದಿ ರೈಟ್ ಆರ್ ಹೈ ಸಬ್ಮಿಷನ್ಸ್,
ಧರ್ಮಸ್ಥಳ ಅವರೇ, ಚರ್ಚೆಯನ್ನ ನಾನ್ ನಡೆಸ್ತಾ ಇದ್ದೀನಿ, ಕೇಳೋ ತಾಳ್ಮೆ ಇಟ್ಕೊಳ್ಳಿ. ನಾನು ಕೇಳ್ತೀನಿ ತುಷಾರ್ ಅವರು, ನೀವು ಕೇಳ್ತಾ ಇಲ್ಲ. ಅವ್ರ ಅವ್ರ ಅಷ್ಟೊತ್ತಿಂದ ಸುಮ್ಮನೆ ಸುಮ್ಮನೆ ಇದ್ದಾರೆ. ಪ್ಲೀಸ್ ಲಿಸನ್ ಟು ಮಿ ಸರ್. ಡಾಕ್ಟರ್ ಉದಯ್ ಧರ್ಮಸ್ಥಳ ಅವರೇ, ಹಾಗೇನೆ ಭಾಸ್ಕರ್ ಪ್ರಸಾದ್ ಅವರೇ, ನಿಮಗೆ ಮಾತಾಡಿ ಸರ್. ಭಾಸ್ಕರ್ ಪ್ರಸಾದ್ ಅವರೇ, ನಿಮಗೆ ಮಾತನಾಡುವ ಹಕ್ಕಿದೆ ಈ ಪ್ಯಾನಲ್ ನಲ್ಲಿ. ಡಾಕ್ಟರ್ ಉದಯ್ ಧರ್ಮಸ್ಥಳ ಅವರೇ, ನಿಮಗೆ ನಗುವ ಹಕ್ಕಿದೆ ಈ ಪ್ಯಾನಲ್ ನಲ್ಲಿ. ಉಳಿದ ಪ್ಯಾನಲ್ ಬಗ್ಗೆ ನನಗೆ ಗೊತ್ತಿಲ್ಲ. ಈ ಪ್ಯಾನಲ್ ನಲ್ಲಿ ಮಾತಾಡುವ ಹಕ್ಕಿದೆ, ಜೊತೆಗೆ ನಗುವ ಹಕ್ಕು ಇದೆ. ನೀವು ಮಾತಾಡಿ, ನಾನು ಅದನ್ನ ಹೇಳೋದಕ್ಕೆ ಕೇಳಿ, ನೀವು ಕೇಳುವ ತಾಳ್ಮೆ ಇಟ್ಕೊಳ್ಳಿ. ಅದನ್ನೇ ಮೊದಲಿಂದ ಹೇಳ್ತಾ ಇದ್ದೀನಿ ಸರ್, ಪ್ಲೀಸ್. ನಾನು ಅದನ್ನೇ ಮೊದಲಿಂದ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಯುವರ್ ರೈಟ್ ಸರ್. ನಿಮಗೆ ತಾಳ್ಮೆ ಇದೆ, ನೀವು ಮಾತಾಡಿ. ಅವ್ರನ್ನಾಗಲಿ ಧರ್ಮ ಸಂಸತ್ನಲ್ಲಿ ತಗೊಳ್ಳುವಂತ ನಿರ್ಣಯಗಳು ದೇಶ ವಿರೋಧಿ ನಿರ್ಣಯಗಳಾಗಿರ್ತವೆ ಅನ್ನೋದಕ್ಕೆ ಉದಾಹರಣೆ ಸಮೇತ ಕೊಡ್ತೀನಿ ನಾನು. ವಾಜಪೇಯಿ ಅವರ ಕಾಲದಲ್ಲಿ ಈ ದೇಶದ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ನಡೆದಂತ ಪ್ರಯತ್ನಗಳು ಇಡೀ ದೇಶಕ್ಕೆ ಗೊತ್ತಿರುವಂತದ್ದೇ. ಈ ಪ್ರಯತ್ನದ ಹಿಂದೆ ಕೆಲಸ ಮಾಡಿರುವಂತದ್ದು ಆ ಅದು ಅಯೋಧ್ಯೆ ನಾಶ ಆಯ್ತಲ್ಲ, ಅಯೋಧ್ಯದ್ದು ಬಾಬರಿ ಮಸೀದಿ ನಾಶ ಆಯ್ತಲ್ಲ, ಅದರ ಆಸುಪಾಸಿನಲ್ಲಿ ತಗೊಂಡು ಆದಂತ ಒಂದು ಧರ್ಮ ಸಂಸತ್ ಏನಿದೆ ಆ ಧರ್ಮ ಸಂಸತ್ತಿನ ನಿರ್ಣಯಗಳು ಸಂವಿಧಾನವನ್ನ ಬದಲಾಯಿಸಬೇಕು, ನಮ್ಮ ಧರ್ಮ ಸಂಸತ್ತಲ್ಲಿ ತಗೊಳ್ಳುವಂತ ನಿರ್ಣಯಗಳು ಈ ದೇಶದ ಪಾರ್ಲಿಮೆಂಟ್ ಅಲ್ಲಿ ಜಾರಿಯಾಗಬೇಕು ಅನ್ನೋ ಕುತಂತ್ರದ ನಿರ್ಣಯಗಳನ್ನ ತಗೊಂಡು ಬಂದಿದ್ದಾರೆ. ಇವತ್ತಿಗೂ ಅವತ್ತು ತಗೊಂಡಂತ ನಿರ್ಣಯ ಇವತ್ತಿಗೂ ರಿಪೀಟ್ ಆಗ್ತಾ ಇದೆ ಅಂತಂದ್ರೆ, ಇದು ಮಧ್ಯೆ ನಡೆದಂತ ಅಷ್ಟು ಕಾಲದ ಏನು ಧರ್ಮ ಸಂಸತ್ತಿನ ನಿರ್ಣಯಗಳು ಏನಾಯ್ತು, ಇವು ಜೀವಂತವಾಗಿರ್ಬೇಕು, ಸಮಸ್ಯೆಗಳು ಜೀವಂತವಾಗಿರ್ಬೇಕು. ಭಾಸ್ಕರ್ ಪ್ರಸಾದ್ ಅವರೇ, ಎಲ್ಲಾ ಜಾತಿಯ ಮುಖಂಡರು ಕೊನೆ ದಿನ ಭಾಗಿಯಾಗ್ತಾರೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ದಲಿತ ಮುಖಂಡರು ಕೂಡ ಭಾಗಿಯಾಗ್ತಾರೆ, ಅಂದ್ರೆ ಆ ಸಮಾಜದ ಪ್ರತಿನಿಧಿಯಾಗಿರುವ ಸ್ವಾಮೀಜಿಗಳಿರ್ಬೋದು ಅಥವಾ ಬೇರೆ ಬೇರೆ ಮುಖಂಡರು ಭಾಗಿಯಾಗ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಸಮಾಜದ ಈಗ ದಲಿತ ಸಮಾಜವನ್ನ ನಾನು ತಗೊಂಡು ಮಾತಾಡೋದಾದ್ರೆ, ದಲಿತ ಸಮಾಜದ ಸ್ವಾಮೀಜಿಗಳು ಈ ಧರ್ಮ ಸಂಸತ್ನಲ್ಲಿ ಭಾಗಿಯಾದ್ರೆ, ಹಿಂದೂ ಧರ್ಮದ ಉಳಿವಿಗೆ ಮಾತನಾಡಿದ್ರೆ, ಆಗ ನೀವು ಮಾತನಾಡ್ತಿರುವಂತ ಮಾತಿಗೆ ಏನ್ ಅರ್ಥ ಬರುತ್ತೆ? ಇವರ ಇಂಡಿವಿಜುವಲ್ ಈಗ ನಾನು ಹೇಳೋದು, ಈ ದೇಶಕ್ಕೆ ತುಂಬಾ ಅಗತ್ಯವಾಗಿ ಬೇಕಾಗಿರೋದು ಮತ್ತು ಮುಖ್ಯವಾಗಿ ಬೇಕಾಗಿರೋದು ಸಂವಿಧಾನ. ಸಂವಿಧಾನದ ಹೊರತಾಗಿ ಇಲ್ಲಿ ಯಾವುದು ಕೂಡ ತುಂಬಾ ದೊಡ್ಡದ ಅಲ್ವೇ ಅಲ್ಲ. ಈಗ ಅಲ್ಲಿ ಭಾಗವಹಿಸುವಂತವರು ತಮ್ಮ ಮಾತುಗಳ ಮೂಲಕ ಅಥವಾ ಅಲ್ಲಿ ತಗೊಳ್ಕೊಳ್ಳುವಂತ ನಿರ್ಣಯಗಳು ಏನು ಈ ಗೋಹತ್ಯೆ ನಿಷೇಧ ಇರ್ಬೋದು ಅಥವಾ ಬಾಬರಿ ಮಸೀದಿಯ ವಿವಾದದ ಮತ್ತೆ ಕೋರ್ಟ್ ಅಲ್ಲಿರುವಂತ ಸಂಗತಿಯನ್ನ ಮತ್ತೆ ಮುಟ್ಟಕ್ ಹೋಗ್ತಾರೆ ಅಂತಂದ್ರೆ ಇವ್ರಿಗೆ ಏನ್ ರೈಟ್ಸ್ ಇದೆ? ಕೋರ್ಟ್ ಹೇಳಿದ್ದನ್ನೇ ಗೋಹತ್ಯೆ ಬಗ್ಗೆ ಮಾತಾಡಿಲ್ಲ. ಗೋಹತ್ಯೆ ಇಟ್ ಇಸ್ ಇನ್ ಕೋರ್ಟ್, ಕೋರ್ಟ್ ಅಲ್ಲಿದೆ. ಕೋರ್ಟ್ ನಿರ್ಣಯ ಬೇರೆ ಇದೆ, ನೀವು ಕುತ್ಕೊಂಡು ಮಾತಾಡ್ಕೊಳ್ಳಿ ಅಂತ. ಮಾತಾಡ್ಕೊಳ್ಳುವಂಥದ್ದು ಇಂಥ ಧರ್ಮ ಸಂಸತ್ತಿನ ಇದರಲ್ಲ ಮಾತಾಡ್ಕೊಳ್ಳೋದು, ಅದಕ್ಕೆ ಬೇರೆ ರೀತಿ ನೀತಿಗಳಿದಾವೆ, ಅದಕ್ಕೆ ಮಾತಾಡುವಂತ ಸಂದರ್ಭಗಳು ಬೇರೆ ಇರ್ತವೆ. ಇಲ್ಲಿ ನಿರ್ಣಯಗಳು ತಗೊಂಡು ಇನ್ನೊಂದಷ್ಟು ದಿವಸ ಈ ಸಮಾಜದಲ್ಲಿ ಕೋಮು ಗಲಭೆಗಳು ಹುಟ್ಟಾಕ್ಬೇಕು, ಅದ್ರ ಮೂಲಕ ಓಟ್ ರಾಜಕಾರಣ ನಡೀಬೇಕು. ಮತ್ತೊಂದು ಹೇಳ್ತೀನಿ, ಇದೇ ಡೇಟ್ನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ದೊಡ್ಡ ಸಮ್ಮೇಳನ ಒಂದೇ ಡೇಟ್ ಅಲ್ಲಿ. ಹಾಗಾದ್ರೆ ಇವರಿಗೆ ಕನ್ನಡದ ಬಗ್ಗೆ ಈ ನಾಡಿನ ನೆಲದ ಬಗ್ಗೆ ಆ ಸಂಸ್ಕೃತಿ ಬಗ್ಗೆ ಸಾಹಿತ್ಯದ ಬಗ್ಗೆ ನಮ್ಮದೊಂದು ಭಾಗವಹಿಸಿಕೆ ಇರಬೇಕು ಅನ್ನೋದು ಇಲ್ವೇ ಇಲ್ವಾ? ಕನ್ನಡದಿಂದ ಹೊರತಾದಂತದ್ದು ಧರ್ಮನ ಮಾತನಾಡ್ತೀನಿ ಸರ್. ತುಷಾರ್ ನಾಯ್ಕ್ ಅವರೇ, ತುಷಾರ್ ನಾಯ್ಕ್ ಅವರೇ, ಉಮಾಭಾರತಿ ಅವರು, ಪ್ರವೀಣ್ ಬಾಯ್ ತೊಗಾಡಿ ಅವರು ಇಂಥವ್ರು ಭಾಗಿಯಾಗ್ತಾ ಇದಾರೆ. ನಾವು ಇವರ ಇಬ್ಬರ ಹಿನ್ನೆಲೆಯನ್ನ ಮತ್ತು ಅವರ ಹೇಳಿಕೆಗಳನ್ನ ನೋಡ್ಕೊಂಡು ಬಂದ್ರೆ ಅತಿ ಹೆಚ್ಚು ಪ್ರಚೋದನಾಕಾರಿ ಭಾಷಣವನ್ನ ಮಾಡಿದ್ದಾರೆ ಪ್ರವೀಣ್ ಬಾಯ್ ತೊಗಾಡಿ ಇರ್ಬೋದು ಅಥವಾ ಬೆಂಕಿ ಚೆಂಡು ಉಮಾಭಾರತಿ ಇರ್ಬೋದು. ಈ ತರದವರು ಶಾಂತಿ ಸಾಮರಸ್ಯದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳ್ತಾ ಇದಾರೆ. ಮಾತಾಡಿದ್ರೆ ಬಹಳ ಸಂತೋಷ. ಎಲೆಕ್ಷನ್ 3-4 ತಿಂಗಳಲ್ಲಿದೆ, ಇಲ್ಲಿ ನೀವ್ ಏನೇ ಮಾತಾಡ್ಲಿ ಇಶ್ಯೂ ಆಗತ್ತೆ, ಒಂದು ಅಜೆಂಡಾ ಬೇಕಿದೆ ಎಲ್ಲಾ ಪಕ್ಷಗಳಿಗೂ. ಅವ್ರು ಏನಾದ್ರೂ ಅಪ್ಪಿ ತಪ್ಪಿ ಮಾತಾಡಿದ್ರೆ ಅನ್ನುವ ಒಂದು ಭಯ ಇದೆಯಲ್ಲ, ಅದು ಇಡೀ ರಾಜ್ಯದ ಜನರನ್ನ ಕಾಡ್ತಾ ಇದೆ. ಆ ಭಯಕ್ಕೆ ಏನು ಉತ್ತರ ಕೊಡ್ತೀರಿ? ಅದು ಅಪ್ರಸ್ತುತ, ಪ್ರಸ್ತುತ ಅಪ್ರಸ್ತುತ ಅಲ್ಲ. ಈಗ ನಾನು ಹೇಳ್ತಾ ಇರೋದು ಇನ್ನೂ ಆಡಿಲ್ಲಲ್ಲ, ಆಗೋಕ್ಕಿಂತ ಮುಂಚೆ ಯಾಕೆ ಅದು ಆ ರೀತಿ ಹುಟ್ಟಿಸೋದು? ನೀವು ಇತಿಹಾಸವನ್ನ ನೋಡಿದ್ರೆ, ನಾವು ಇತಿಹಾಸವನ್ನ ಇಟ್ಕೊಂಡು ಆತರ ವಾಸ್ತವದಲ್ಲಿ ಇರ್ಬೇಕಾಗತ್ತೆ. ಪ್ರಿಸಂಪ್ಷನ್ ಯಾವುದೇ ವಿಷಯದಲ್ಲಿ ಪ್ರಿಸಂಪ್ಷನ್ ಇರಬಾರದು. ಇಟ್ ಇಸ್ ನಾಟ್ ಪ್ರಿಸಂಪ್ಷನ್ ಸರ್, ಇದು ಪೂರ್ವಾಗ್ರಹ ಅಲ್ಲ. ಇದೊಂದು ನಿಮಗೆ ಹೀಗ ಆದರೆ ನೋಡಿ, ಹಿಂದೆ ಉಡುಪಿ ಮಠ ಭಾವೈಕ್ಯತೆಗೆ ಹೆಸರಾಗಿತ್ತು ಅಂತ ಹೇಳಿ ನೀವೇ ನೋಡಿದ್ರ ಒಂದ್ 2-3 ತಿಂಗಳ ಹಿಂದ್ಗಡೆ ರಂಜಾನ್ ಹಬ್ಬದಲ್ಲಿ. ಹೌದಾ? ಅಂತ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ರೀತಿ ಆಗ್ಬೋದು ಅಂತ ನೀವು ನಂಬ್ತೀರಾ? ಯಾಕೆ ನಂಬ್ತೀನಿ ಅಂತಂದ್ರೆ, ಅದೇ ಉಡುಪಿ ಮಠದ ಬಗ್ಗೆ ಇರುವಂತ ಪಂಕ್ತಿ ಭೇದ ಇರ್ಬೋದು. ಯಾಕಂದ್ರೆ ನೀವು ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತೀರಿ, ಇಡೀ ಹಿಂದೂ ಸಮಾಜವನ್ನ ಒಟ್ಟಿಗೆ ಮಾಡುವ ಪ್ರಯತ್ನ ಅಂತ ಮಾತಾಡ್ತಿದ್ದೀರಿ, ಅದೇ ಮೂಲ ನೆಲೆಯಲ್ಲಿ ನಿಮಗೆ ಪಂಕ್ತಿ ಭೇದ ಇದೆ. ಇದು ಯಾವ ಸಮಾಜವನ್ನ ಒಟ್ಟು ಮಾಡುವ ಅಲ್ಲ. ಈ ಪಂಕ್ತಿ ಭೇದ, ಜಾತಿ ಭೇದ, ಅಸ್ಪೃಶ್ಯತೆ, ಮೌಢ್ಯತೆ, ಇದರ ವಿರುದ್ಧ ಈಗಿಂದ ಅಲ್ಲ, ಈ ಹಿಂದಿನಿಂದಲೂ ಸತತವಾಗಿ ಅದರ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದೆ ಹಿಂದೂ ಸಮಾಜ. ಇದು ಒಂದು ಮಾರಕ, ಅರ್ಥ ಆಯ್ತಾ?
ಈ ಈ ಮಾರಕ ಒಂದು ಆಚರಣೆಗಳನ್ನ ಹೇಗೆ ಹೋಗಲಾಡಿಸುವುದೇ ಇದೊಂದು ಒಂದು ಕ್ವಶನ್ ಆಗಿದೆ. 84-85 ಇಲ್ಲಿ ತನಕ ಧರ್ಮ ಸಂಸತ್ ನಡೆಸಿದೀವಿ ಅಂತ ಅಂದ್ರೆ ಅಂದ್ರೆ ಈ ತರದ ಉದ್ದೇಶ ನಮಗಿತ್ತು ಅಂತ ಆದ್ರೆ ಇಟ್ಸ್ ಅ ಫೇಲ್ಯೂರ್ ಆಫ್ ಧರ್ಮ ಸಂಸತ್. ಇಲ್ಲ, ವಿಲ್ ಯು ಅಗ್ರಿ? ಇಲ್ಲ ಇಲ್ಲ ಅಲ್ಲ, ಯಾಕಂದ್ರೆ ಅಸ್ಪೃಶ್ಯತೆ ಹೋಗಿಲ್ಲ, ಜಾತಿ ಭೇದ ಹೋಗಿಲ್ಲ, ಅಸ್ಪೃಶ್ಯತೆ ಹೋಗಿಲ್ಲ ಯಾವ ರೀತಿಯಲ್ಲಿ ರಾಜಕೀಯವಾಗಿ, ಇಲ್ಲ 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 ಸಾಮಾಜಿಕವಾಗಿ, ರಾಜಕೀಯವಾಗಿ, ರಾಜಕೀಯವಾಗಿ ಬಹಿಷ್ಕಾರ ರಾಜಕೀಯ, ರಾಜಕೀಯವಾಗಿ ನೀವು ಹೇಳ್ತೀನಿ ಬಹಿಷ್ಕಾರ ರಾಜಕೀಯ ಸಾಮಾಜಿಕ. ಇಲ್ಲ 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 ನೋಡಿ, ರಾಜಕೀಯವಾಗಿ. ಓಕೆ, ಐ ವಿಲ್ ಕಮ್ ಟು ದ ಸಂವಿಧಾನ. ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡೇ ನಾವು ಪಠಿಸ್ತಾ ಬರ್ತಾ ಇದ್ದೇವೆ. ಸಂವಿಧಾನದಲ್ಲಿರುವಂತ ಎಲ್ಲಾ ಉಲ್ಲೇಖಗಳನ್ನು, ಅನುಚ್ಛೇದಗಳನ್ನು, ಪರಿಚ್ಛೇದಗಳನ್ನು, ವಿಶೇಷಗಳನ್ನು, ಹಕ್ಕುಗಳನ್ನು, ಜಾಗೃತಿಗಳನ್ನು, ಜವಾಬ್ದಾರಿಗಳನ್ನು ತಿಳ್ಕೊಳ್ಳೋದಿಲ್ಲ. ಸಂವಿಧಾನದಲ್ಲಿ ಹೇಳಿದೆ ಧಾರ್ಮಿಕ ಹಕ್ಕಿದೆ, ಇನ್ನೊಂದು ಧರ್ಮವನ್ನು ದೂಷಿಸಬಾರದು ಅಂತ ಹೇಳುವಂಥದ್ದು ಇದೆ. ಅದರ ಜೊತೆಯಲ್ಲಿ ಸಂವಿಧಾನವೇ ಬಹಳ ಅದ್ಭುತವಾಗಿ ಮೂಡಿ ಬಂದದ್ದು. ಸಂವಿಧಾನಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಇನ್ನೊಂದು ಸಾಟಿಯಾದಂತಹ ಶಾಸ್ತ್ರ ಇಲ್ಲ ಅಂತ ಹೇಳಿ ತಿಳ್ಕೊಂಡ್ರೆ ಸಂವಿಧಾನಕ್ಕೆ 110 ಅಮೆಂಡ್ಮೆಂಟ್ಸ್ ಯಾಕೆ ಬಂತು? ಸಂವಿಧಾನವನ್ನು ಕಾಲಾನುಕಾಲದಲ್ಲಿ ಶಾಸ್ತ್ರಗಳಿಗೆ, ಕುರಾನಿಗೆ, ಬೈಬಲ್ಗೆ ಬದಲಾವಣೆಗಳಾಗಿಲ್ಲ, ಆಗುವುದೂ ಇಲ್ಲ, ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಅರ್ಥ ಆಯ್ತಲ್ಲ? ಸಂವಿಧಾನ ಶಾಸ್ತ್ರಕ್ಕಿಂತಲೂ ಜಾಸ್ತಿ, ಕುರಾನಿಗಿಂತಲೂ ದೊಡ್ಡದು, ನಮ್ಮ ವೇದಕ್ಕಿಂತಲೂ ದೊಡ್ಡದು ಅಂತಂದ್ರೆ ಹೌ ಯು ಕ್ಯಾನ್ ಅಮೆಂಡ್ ದಟ್? ನೀವು ಮೊದಲಿಗೆ ಹೇಳಿದ್ರಿ, ನಿಮ್ಮ ಮಾತಿನ ಆರಂಭದಲ್ಲಿ ನೀವು ಹೇಳಿದ್ರಿ ವಾಸ್ತವ ಧರ್ಮ ಯಾಕೆ. ಯೆಸ್, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ದಟ್ಸ್ ನೋ 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 ಇಟ್ ಇಸ್ ಚರ, ಇಟ್ಸ್ ನಾಟ್ ಸ್ಥಿರ, ಇಟ್ ಇಸ್ ನಾಟ್ ಸ್ಥಿರ. ಧರ್ಮ ಅನ್ನೋದು ಚಲನೆಯಲ್ಲಿರಬೇಕು. ನಾನು ಅದನ್ನ ಸಂವಿಧಾನ ಚಲನೆಯಲ್ಲಿದೆ. ವೇಟ್ ವೇಟ್ ವೇಟ್, ಐ ಆಮ್ ಟೆಲ್ಲಿಂಗ್. ನಾನು ಅದೇ ಸಂದರ್ಭದಲ್ಲಿ ಕೆಲವು ಸತಿ ಹೇಳಿದ್ದೇನೆ, ಕೆಲವು ಸತ್ಯಗಳನ್ನು ಇರಬಹುದು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಜಾಗೃತಿಯಲ್ಲಿ, ಜಾಗೃತಿಯಲ್ಲಿ ಜವಾಬ್ದಾರಿಯಲ್ಲಿ ಹೇಳಿದ್ದೇನೆ. ಅದರಲ್ಲಿ ಇದ್ದದ್ದನ್ನು ತೆಗೆದುಕೊಂಡು ನಾವು ವಾಸ್ತವಿಕೆಗೆ ನಾವು ಅದನ್ನು ಅಳವಡಿಸಿಕೊಂಡು ಮುಂದೋಗುವಂತ. ಹಾಗೇನೆ ಕಾಲಕಾಲಕ್ಕೆ ಬದಲಾಗುವಂತದ್ದು ಸ್ಮೃತಿಗಳು, ಶರಿಯತ್ಗಳು, ಕಾನೂನುಗಳು, ಅಮೆಂಡ್ಮೆಂಟ್ಸ್, ಕಾನ್ಸ್ಟಿಟ್ಯೂಷನ್, ನಾನು ಅದನ್ನೇ ಹೇಳಿದ್ದು. ಅದನ್ನೇ ಹೇಳ್ತಾ ಇರುವಂತದ್ದು, ಸಂವಿಧಾನದಲ್ಲಿ ಶ್ರೇಷ್ಠತೆಯನ್ನು ನಾವು ಯಾವತ್ತಿಗೂ ತೆಗೆದು ಹಾಕೋದಿಲ್ಲ, ಅಥವಾ ಸಂವಿಧಾನವನ್ನು ಅವಗಣನೆ ಮಾಡಿ ಭಾರತದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು, ಎರಡನೇದಾಗಿ ನಾನು ಹೇಳೋದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಸಂವಿಧಾನವೇ ಇವತ್ತಿನ ಸ್ಮೃತಿ ನಮಗೆ ಅಂತ ಹೇಳಿದ್ರೆ ಜೀವನ ದರ್ಶನ. ಸಂವಿಧಾನದಲ್ಲಿ ಏನ್ ಹೇಳಿದೆ ಅದನ್ನೇ ನಾವು ಪರಿಪಾಲಿಸಬೇಕಾಗಿದೆ. ಸಂವಿಧಾನವೇ ನಮ್ಮ ಮೂಲ ಜೀವನದ ಧರ್ಮ ಮತ್ತು ಹಕ್ಕು ಮತ್ತು ಬಾಧ್ಯತೆಯನ್ನು ಕೊಡುವಂಥದ್ದು. ಸಂವಿಧಾನಕ್ಕೆ ಮಿಕ್ಕಿದ್ದನ್ನು ನಾವು ನಮ್ಮ ಅಳವಡಿಕೆಗೆ, ನಮ್ಮ ಧರ್ಮದಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಅಳವಡಿಸಿಕೊಳ್ಬೋದೇ ಹೊರತುಪಡಿಸಿದ್ರೆ ನಮ್ಮ ಒಟ್ಟು ಭಾರತೀಯ ಕಲ್ಪನೆಯಲ್ಲಿ, ಇಂಡಿಯನ್ ನೇಚರ್ನಲ್ಲಿ, ಕಲ್ಪನೆಯಲ್ಲಿ ನಮಗೆ ಎಲ್ಲ ಧರ್ಮಗಳಿಗಿಂತ ದೊಡ್ಡ ಧರ್ಮ ಇವತ್ತು ನಾವು ಒಪ್ಪಿಕೊಳ್ಳೇಬೇಕಾದದ್ದು, ಒಪ್ಪಿಕೊಳ್ಳದಿದ್ರೂ ಒಪ್ಪಿಗೆ ನಮಗೆ ತಂದುಕೊಡುವಂಥದ್ದು, ಕಾನೂನಾತ್ಮಕವಾಗಿ ನಮ್ಮನ್ನು ಅದರ ಬಲೆಗೆ ಸಿಕ್ಕಿಸುವಂಥದ್ದು ಕಾನ್ಸ್ಟಿಟ್ಯೂಷನ್. ವಿದೌಟ್ ಕಾನ್ಸ್ಟಿಟ್ಯೂಷನ್ ವಿ ಕೆನಾಟ್ ಮೂವ್. ಕಾನ್ಸ್ಟಿಟ್ಯೂಷನ್ ನಲ್ಲಿ ಸ್ಪಷ್ಟವಾಗಿ ಗೋಹತ್ಯೆ ವಿಚಾರ ಪ್ರಸ್ತಾಪ ಮಾಡಿದೆ. ಗೋಹತ್ಯೆ ಮಾಡುವುದು ಹೇಗೆ ಮಾಡಬೇಕು, ಯಾವ್ದನ್ನು ಮಾಡಬೇಕು, ಏನ್ ಮಾಡಬೇಕು ಅಂತ ಹೇಳಿ ಸ್ಪಷ್ಟತೆ ಇದೆ. ಹಾಗಾಗಿರುವಾಗ ಗೋಹತ್ಯೆಯನ್ನು ಮಾಡುವಂತದ್ದು ನಾನು ಸರಿ ಅಂತ ಹೇಳಿದ್ರೆ ಯು ಆರ್ ಟಾಕಿಂಗ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್. ಹೇಳುದು ಕೇಳಿ, ನೀವು ಕಾನ್ಸ್ಟಿಟ್ಯೂಷನ್ ನ ಒಂದು ಭಾಗ ಹೇಳ್ತಾ ಇದ್ರಿ, ಕಾನ್ಸ್ಟಿಟ್ಯೂಷನ್ ನ ಇನ್ನೊಂದು ಭಾಗ ಇದೆ, 12 ವರ್ಷದ ನಂತರದ್ದು, 14 ವರ್ಷದ ನಂತರದ್ದು, ಇಂಥದ್ದನ್ನು ಸಾಯಿಸಬಹುದು, ಯಾರು ಅದಕ್ಕೆ ತೊಂದರೆ ಮಾಡುವುದಿಲ್ಲ. ಆಹಾರ ಪದ್ಧತಿಯ ಬಗ್ಗೆ ಯಾರು ಯಾವ್ದನ್ನು ಮಾತಾಡ್ತಾ ಇಲ್ಲ. ಇಟ್ ಇಸ್ ನಾಟ್ ಈಗೋ, ಇಟ್ ಇಸ್ ಅ ಫ್ಯಾಕ್ಟ್. ಆದ್ರೆ ಹರಿಯಾಣದಲ್ಲಿ 364 ಡೇಸ್ ನಮ್ಮ ಆಹಾರ ಪದ್ಧತಿಗಳನ್ನು ನಾವು ನಡೆಸಿಕೊಂಡು ಹೋಗುವುದಕ್ಕೆ ನಮ್ದು ತೊಂದರೆ ಇಲ್ಲ. ನಾನು ಹೇಳುದನ್ನು ಕೇಳಿ, ಖಂಡಿತ ಆಗುದಿಲ್ಲ. ಯಾಕಾಗತ್ತೆ ನೋಡಿ, ಆಹಾರ ಮೇಡಮ್ ನೋಡಿ, ನಾವು ಜಗತ್ತಿನ ಪ್ರಕೃತಿಯ ಮೂಲ ಧರ್ಮವನ್ನು ನೋಡಿದ್ರೆ ಪ್ರತಿಯೊಂದು ದೇಹವು ಬಂದಿರುವಂತದ್ದು ಇನ್ನೊಂದು ದೇಹದ ಆಹಾರವಾಗಲಿಕ್ಕೆ. ದಿಸ್ ಈಸ್ ದ ಟ್ರೂತ್. ಪ್ರಕೃತಿ ನಿಯಮ, ಪ್ರಕೃತಿ ನಿಯಮ, ಅದು ಸಸ್ಯವಾಗಿರ್ಲಿ, ಶರೀರವಾಗಿರ್ಲಿ, ಮತ್ತೊಂದಾಗಿರ್ಲಿ, ಹುಲಿ ಜಿಂಕೆ ತಿನ್ಲೇಬೇಕು, ನೀವು ಅಕ್ಕಿ ತಿನ್ಲೇಬೇಕು, ಅನ್ನ ತಿನ್ಲೇಬೇಕು, ಹಾಲು ಕುಡಿಬೇಕು, ಹುಲ್ಲು ತಿನ್ಲೇಬೇಕು. ಹುಲ್ಲು ತಿನ್ನಲ್ಲ, ಹುಲ್ಲಂದ್ರೆ ನೀವಲ್ಲ ಮಾತಾಡ್ತೀನಿ. ನಿಮ್ ಜೊತೆ ಒಂದ್ ಬ್ರೇಕ್ ತಗೋಬೇಕು, ಈಗ ಒಂದು ಬ್ರೇಕ್ ತಗೋತಿದೀವಿ, ಬ್ರೇಕ್ ಆದ್ಮೇಲೆ ಚರ್ಚೆ ಮತ್ತೆ ಬ್ರೇಕ್ ಆದ್ಮೇಲೆ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಉಮರ್ ಶರೀಫ್ ಅವರೇ, ನಾವು ಈಗ ರಾಮ ಮಂದಿರ, ಬಾಬ್ರಿ ಮಸೀದಿ ವಿಚಾರಕ್ಕೆ ಬರೋದಾದ್ರೆ ಪ್ರಮುಖ ನಿರ್ಣಯ ಇದೇ ಆಗಿರತ್ತೆ ಅಂತ. ನನ್ನ ಪ್ರಶ್ನೆ ಇರುವುದು, ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ಈ ಧರ್ಮ ಸಂಸತ್ನ ಪ್ರಮುಖ ಆಕರ್ಷಣೆ, ಒಂದು ಮುಖ್ಯಮಂತ್ರಿ ಅಂದ್ರೆ ಸಂಪೂರ್ಣ ರಾಜಕೀಯವಾಗಿ ಅವರು ಇರಬೇಕು, ಆದ್ರೆ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಎರಡನ್ನೂ ಒಟ್ಟೊಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ. ಒಂದ್ ಕಡೆ ಇಲ್ಲಿ ದಸರಾ ಸಂದರ್ಭದಲ್ಲಿ 5 ದಿನ ರಜೆ ಹಾಕಿ ಪೂಜೆಗೆ ಹೋಗ್ತಾರೆ, ಅಯೋಧ್ಯೆಗೆ ಹೋಗಿ ದೀಪಗಳನ್ನ ಹಚ್ತಾರೆ,
ಹಚ್ಚಲಿ ಅವ್ರು ಅದು ಧರ್ಮ ಆರಾಧನೆ, ಅದಕ್ಕಿಂತ ಹೆಚ್ಚಾಗಿ ಈ ದೇಶಕ್ಕೆ ಆ ಉತ್ತರ ಪ್ರದೇಶ ರಾಜ್ಯಕ್ಕೆ ಅವರು ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳೇ ಬರ್ತಾರೆ ನಿರ್ಣಯ ಕೈಗೊಳ್ತಾರೆ ಅಂತ ಅಂದ್ರೆ ನಿಮ್ಗೆ ಯಾವ್ದಾದ್ರೊಂದು ಭಯ ಇದೆಯಾ ಅಲ್ಪಸಂಖ್ಯಾತರಿಗೆ? ನಾವು ಭಯ ಪಡೋದಿಲ್ಲ, ನಾವು ಯಾವುದೇ ಪೊಲಿಟಿಷಿಯನ್ಸ್ ಗೆ ಭಯ ಪಡೋದಿಲ್ಲ. ಫಸ್ಟ್ ವಿಷಯ ಯಾಕಂತ ಹೇಳಿದ್ರೆ, ಒಬ್ಬ ಮನುಷ್ಯ ಮುಸ್ಲಿಂ ಅಂತ ಹೇಳ್ಕೊಂಡ್ರೆ ಅವನು ದೇವನ ಹೊರತು ಯಾರಿಗೂ ಭಯ ಪಡೋದಿಲ್ಲ. ಎಷ್ಟೇ ಜನ ಏನೇ ಮಾಡ್ಕೊಳ್ಳಿ, ಫಸ್ಟ್ ಭಯ ಇಲ್ಲ ನಮ್ಮಲ್ಲಿ. ಫಸ್ಟ್ ಆ ವಿಚಾರ ನಿಮ್ಮ ಮೈಂಡ್ನಲ್ಲಿ ಇರಬೇಕು. ಎರಡನೇ ವಿಷಯ ಏನಂದ್ರೆ, ನಿರ್ಮೋಹಿ ಅಕ್ಕಾರ, ಮೂರು ಪಾರ್ಟಿ ಇದೆ, ಇದು ಆಲ್ರೆಡಿ ಡಿಸ್ಪ್ಯೂಟ್ ನಲ್ಲಿ ಇರೋದು. ಮೂರು ಪಾರ್ಟ್, ಒಂದು ನಿರ್ಮೋಹಿ ಅಕ್ಕಾರ, ಆಮೇಲೆ ರಾಮಲಲ್ಲ, ಮತ್ತೆ ಸುನ್ನಿ ವಕ್ ಬೋರ್ಡ್. ನಿರ್ಮೋಹಿ ಅಕ್ಕಾರ ಬಂದು ಇವಾಗ ರೀಸೆಂಟ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರು, ವಿ ಎಚ್ ಪಿ ನವರು 1400 crores ಹಣವನ್ನು ನುಂಗ್ಬಿಟ್ಟಿದಾರಂತ. ಯಾರು ಹೇಳಿದ್ದು? ಬಂದಿದೆ ಮೀಡಿಯಾನಲ್ಲಿ ಬಂದಿದೆ. ಏನಂತ ಹೇಳ್ಕೊಂಡು, ರಾಮ ಮಂದಿರ ಕಟ್ತೀವಂತ ಹೇಳ್ಕೊಂಡು 1,400 crore rupees ಬಂದು ನುಂಗ್ಬಿಟ್ಟಿದಾರಂತ. ಅವ್ರು ಯಾರು ಹೇಳೋದು? ಮೂರು ಪಾರ್ಟಿನಲ್ಲಿ ಒಂದು ಪಾರ್ಟಿ ಹೇಳೋದು. ಸೊ ಈಗಾಗಲೇ ಅವ್ರ ಹೆಸರಿ ಆಗಿದೆ ಅಂತ ನೋಡ್ಕೊಳ್ಳಿ. ಪಿ ಎಚ್ ಪಿ ನೋಡಿ, ಹಿಂದೂಗೆ ವಿರುದ್ಧವಾಗಿ ನಾನಿಲ್ಲ, ಆದ್ರೆ ಒಂದು ವಿಷಯ ಏನಂದ್ರೆ, ನೋಡ್ಬೇಕು ಆ ರೀತಿಯಲ್ಲೇ ನೋಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಭಾವನೆ. ಯಾಕಂದ್ರೆ ರಾಜಕಾರಣ ಮಾಡುವಾಗ ಅಥವಾ ಮಂತ್ರಿ ಪದವಿಯಲ್ಲಿ ಅಥವಾ ಮುಖ್ಯಮಂತ್ರಿ ಪದವಿಯಲ್ಲಿ ಕೂತ್ಕೊಂಡು ಅವ್ರು ಚಲಾಯಿಸುವ ಅಧಿಕಾರವನ್ನು ಸಗಟಾಗಿ ಸರಸಗಟಾಗಿ ನೇರವಾಗಿ ಅವ್ರನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥ ನಂಬಿಕೆ ಈಗ ಉತ್ತರ ಪ್ರದೇಶದ ಎಲ್ಲ ಜನಗಳಿಗೂ ಬಂದಿದೆ. ಅಲ್ಲಿ ಸ್ವಲ್ಪ ರಾಜಕಾರಣದ ಲೇಪನ ಇರೋದ್ರಿಂದ ಸ್ವಲ್ಪ ರಾಜಕೀಯವಾಗಿ ಅವರ ವಿರುದ್ಧವಾಗಿರುವಂತಹ ವ್ಯಕ್ತಿಗಳು ಬೇಕಾದಂತಹ ವಿಚಾರಗಳನ್ನು ಹರಿಬಿಡಬಹುದು. ಒಬ್ಬ ಮುಖ್ಯಮಂತ್ರಿ ಒಬ್ಬರು 5 ದಿನಗಳ ಕಾಲ ರಜೆ ಹೋಗಿ ಈಗ ನೋಡಿ ಮುಂದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಜನಾದೇಶ ಅಥವಾ ಯಾವುದೋ ಒಂದು ಆದೇಶ ಅಂತ ಹೇಳಿ ತಿಂಗಳಾನುಗಟ್ಲೆ 15 ದಿವಸ 10 ದಿವಸ ಊರು ಬಿಟ್ಟು ಬೆಂಗಳೂರು ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಒಂದೇ ಜಾಗದಲ್ಲಿ ಕೂತು ಅಧಿಕಾರ ಚಲಾಯಿಸಬೇಕಾದ ಅಗತ್ಯ ಇಲ್ಲ. ಮುಖ್ಯಮಂತ್ರಿ ನೀವು, ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣವೇ ಈ ಚಿತ್ರಣ. ಅವರು ಮುಖ್ಯಮಂತ್ರಿ ಆಗುವ ಮೊದಲೇ ಸನ್ಯಾಸಿ, ಮುಖ್ಯಮಂತ್ರಿ ಆದ ನಂತರ ಸನ್ಯಾಸಿ ಆಗಿದ್ದಲ್ಲ. ಅವರು ಸನ್ಯಾಸಿ ಮುಖ್ಯಮಂತ್ರಿ ಆದ್ರಲ್ವಾ ಈಗ? ಹೌದು, ಈಗ ಫುಲ್ ಪಾಲಿಟಿಕ್ಸ್ ಬಂದ್ಬಿಟ್ಟಿದ್ದಾರೆ. ಅವರಿಗೆ ಫುಲ್ ಪಾಲಿಟಿಕ್ಸ್ ಬಂದ್ರು ಕೂಡ ಮುಖ್ಯಮಂತ್ರಿ ನೋಡಿ, ಫುಲ್ ಪಾಲಿಟಿಕ್ಸ್ ಬಂದ್ರು ಕೂಡ ಅವರು ಅವರವರಂತ ಅವರದೇ ಆದಂತಹ ಧರ್ಮವನ್ನು ಅನುಷ್ಠಾನವನ್ನು ಮಾಡಬಾರದು ಅಂತ ಏನಿಲ್ಲ. ಅಲ್ಲ, ಮುಖ್ಯಮಂತ್ರಿ ಒಂದು ವಿಚಾರ ಹೇಳ ಸರ್, ಇಲ್ಲಿ ಸಾತ್ವಿಕವಾಗಿ ನಾವು ಚರ್ಚೆ ಮಾಡಬೇಕಾಗಿರೋ ವಿಚಾರ ಏನಂದ್ರೆ, ಒಬ್ಬ ಮುಖ್ಯಮಂತ್ರಿ ಆ ರಾಜ್ಯದ ಪ್ರಜೆ ಅಂದ್ರೆ ಆ ರಾಜ್ಯದ ರಾಜ್ಯಪಾಲರನ್ನ ಬಿಟ್ಟು ಅವರೇ ಮೊದಲ ಪ್ರಜೆ ಅಂತ ಕರೆಸ್ಕೊಳ್ತಾರೆ. ಇಂತಹ ಒಬ್ಬರು ಮುಖ್ಯಮಂತ್ರಿಗೆ ಜಾತಿ ಧರ್ಮ ನೀತಿ ನಿಯಮಗಳಿದಾವಲ್ಲ, ಅಂದ್ರೆ ಜಾತಿಯ ನಿಯಮಗಳು ಧರ್ಮದ ನಿಯಮಗಳಿದೆಯಲ್ಲ, ಅದರಿಂದ ಹೊರತಾಗಿರ್ಬೇಕು ಸರ್. ಆಗ್ಲೇ ಆತ ರಾಷ್ಟ್ರಪತಿಗಳಾಗಿದ್ದವರು ಕೂಡ ಇದು ಬಾರಿ ನಮಾಜ್ ಮಾಡ್ತಾ ಇದ್ರು. ಅಲ್ಲಲ್ಲ, ಅವ್ರ ಮನೆಯಲ್ಲ, ಅವರು ಫಕ್ರುದ್ದೀನ್ ಅಹಮದ್ ಸಿಂಗಪುರ್ ಕೂಡ ನಮಾಜ್ ಮಾಡಿದಂತ ದೃಶ್ಯಗಳನ್ನು ಇದು ಇದು ಮುಖ್ಯಮಂತ್ರಿ ಆಗಿರುವಾಗ್ಲೂ ಕೂಡ ಆತ ಮನುಷ್ಯ, ಆತನಿಗೊಂದು ಜವಾಬ್ದಾರಿ ಇದೆ, ಆತನ ಸಮಾಜ ಇದೆ, ಆ ಸಮಾಜಕ್ಕೆ ಸಂಬಂಧಪಟ್ಟಂತ ನಿರೀಕ್ಷೆಗಳು ಆತನ ಜನಗಳಿಂದ ಇದ್ದಾವೆ. ಆ ನಿರೀಕ್ಷೆಯನ್ನು ಪೂರ್ಣಗೊಳಿಸಲಿಕ್ಕೋಸ್ಕರವಾಗಿ ಯೋಗಿ ಆದಿತ್ಯನಾಥ್ ಅವರು 5 ದಿವಸಗಳ ರಜೆಯನ್ನು ತೆಗೆದುಕೊಂಡು ಅಥವಾ ಅಲ್ಲಿಯ ಕೆಲಸಗಳನ್ನು ಮಾಡ್ತಾನೆ ನೋಡಿ, ರಜೆ ತಗೊಳ್ಳಿಲ್ಲ ಮುಖ್ಯಮಂತ್ರಿ. ನಾನು ಆ ಪ್ರಶ್ನೆ ನಿಮ್ಮಿಂದ ಬರ್ತದೆ ಅಂತ ಗೊತ್ತಿದ್ದೆ. ನಾನು ಆ ಪ್ರಶ್ನೆ ಹಾಕಿರುವಂತದ್ದು ನನಗೆ ಗೊತ್ತು, ಮುಖ್ಯಮಂತ್ರಿಗೆ ರಜೆ ಇಲ್ಲ, 24 ಗಂಟೆಯೂ ಕೆಲಸ ಅಂತೇಳಿ. ಅದಕ್ಕೆ ನಮ್ಗೆ ರಾಮ ಮುಖ್ಯ ಆಗ್ತಾನೆ. ರಾಮನ ಪುರುಷೋತ್ತಮತ್ವದ ಒಂದು ಪರಿಕಲ್ಪನೆ ಬಂದಿರುವಂತದ್ದೇ ಅಲ್ಲಿಂದ. ಹಾಗೆ ನಾನು ಹೇಳುವಂತದ್ದು, ಮುಖ್ಯಮಂತ್ರಿಗಳು ಇಲ್ಲಿದ್ರು ಅಲ್ಲಿಯ ಕೆಲಸ ಮಾಡ್ತಾರೆ. ನೀವು ವೈದಿಕ ಧರ್ಮದವರಿಗಿದೆ, ಮುಸಲ್ಮಾನರಿಗೆ ರಾಮನ ಕಲ್ಪನೆ ಹಿಂದೂ ಧರ್ಮ ನನ್ನ ಪ್ರಕಾರ ಹಿಂದೂ ಧರ್ಮದ ವೈದಿಕ ಧರ್ಮ ಅಲ್ಲ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಹಿಂದೂ ಇಟ್ಸ್ ಎ ವೇ ಆಫ್ ಲೈಫ್. ಅದರಲ್ಲಿ ನಿಮಗೆ ಮುಸಲ್ಮಾನರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಲಿಂಗಾಯತರು ಬರ್ತಾರೆ, ಜೈನರು ಬರ್ತಾರೆ, ಬುದ್ಧರು ಬರ್ತಾರೆ. ಆದ್ರೆ ವೈದಿಕ ಧರ್ಮದ ವೈದಿಕ ಧರ್ಮ ಬೇರೆ. ಅಲ್ಲಲ್ಲ, ನೀವು ವೈದಿಕ ವೇದ ಆಗಮ ಪುರಾಣ ಯಾವುದು ಅನುಸರಿಸಿಕೊಂಡು ಬರ್ತಾ ಇದೀವಿ ಅದು ವೈದಿಕ ಧರ್ಮ. ವೈದಿಕ ಧರ್ಮ ನೀವು ಹೇಳಿದಾಗೇನೆ ವೇದವನ್ನು ಆಗಮವನ್ನು ಪುರಾಣವನ್ನು ಉಪನಿಷತ್ತನ್ನು ಮಂತ್ರಗಳನ್ನು ಭಾವಿಸುವವರು ಮಾತ್ರ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ವಿದ್ ಅನ್ನುವಂತಹ ಒಂದು ಧಾತುವಿನಿಂದ ಹುಟ್ಟಿರುವಂತದ್ದು. ಯಾವುದು ನಿಮಗೆ ಅರ್ಥ ಆಗ್ತದೆಯೋ, ಯಾವುದನ್ನು ನೀವು ನಿಮ್ಮ ಜೀವನ ಕರ್ಮದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಶಕ್ತಿ ಆಗ್ತದೋ ಅದೆಲ್ಲವೂ ವೇದಗಳೇ. ಆದ್ರೆ ಋಗ್ವೇದದಲ್ಲಿ ಸುರಪಾನದ ಬಗ್ಗೆ ಪ್ರಸ್ತಾಪ ಇದೆ, ಗೋಮಾಂಸದ ಬಗ್ಗೆ ಪ್ರಸ್ತಾಪ ಇದೆ, ತಿನ್ನಬೇಕು ಅಂತಿದೆ. ಮತ್ತೆ ಯಾಕೆ ಇಲ್ಲ? ಎಕ್ಸಾಕ್ಟ್ಲಿ, ಗೋಮಾಂಸದ ಬಗ್ಗೆ ಇಲ್ಲ, ಗೋಮಾಂಸದ ಬಗ್ಗೆ ಗೋಮಾಂಸದ ಬಗ್ಗೆ ಇಲ್ಲ, ಮಾಂಸದ ಬಗ್ಗೆ ಇದೆ, ಪ್ರಾಣಿ ಬಲಿಯ ಬಗ್ಗೆ ಇದೆ.
ಇನ್ನೊಂದು ವಿಶೇಷ ಗೊತ್ತಾ ನಿಮಗೆ, ಗೊಂದಲಗಳು ನಮ್ಮಲ್ಲಿರುವ ಚಂಚಲತೆ, ಫ್ರಾನ್ಸಿಗೆ ಹೋಗ್ಬೇಕು ಅಂತಂದ್ರೆ ಫ್ರೆಂಚ್ ಕಲಿತೀವಿ, ಚೈನಾಕ್ ಹೋಗ್ಬೇಕಾದ್ರೆ ಚೈನೀಸ್ ಕಲಿತೀವಿ, ಜಪಾನಿಗೆ ಹೋಗ್ಬೇಕಾದ್ರೆ ಜಪಾನೀಸ್ ಕಲಿತೀವಿ. ನಮ್ಮ ದೇಶದ ನಮ್ಮ ನಾಡಿನ ಸಂಸ್ಕೃತ ಭಾಷೆ ಮಾಡಿ ಭಾಷೆ ಅದು ಅಂತ ಆರ್ಯನ್ ಪರ್ಷಿಯನ್ ಭಾಷೆ ನಮ್ಮ ನಾಡಿನಲ್ಲಿ ಬಂದು ಚಾಲ್ತಿ. ನಾನು ನೋಡಿರುವ ಇತಿಹಾಸದಲ್ಲಿ ಆರ್ಯರು ಮೂಲ ಭಾರತೀಯರೇ ಅಲ್ಲ, ಆರ್ಯ ದ್ರಾವಿಡ ಪರಿಕಲ್ಪನೆ ಇಲ್ಲ ಅಂತ. ನೀವು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಟಿಪ್ಪು ಸುಲ್ತಾನನ್ನು ಆರಾಧಿಸ್ತಾ ಬಂದವರಲ್ಲಿ ನಾನು ಟಿಪ್ಪು ಬಗ್ಗೆ ಮಾತಾಡ್ತೀನಿ. ಹಿಸ್ಟ್ರಿ ಸ್ಟೂಡೆಂಟ್ ಸರ್, ನಾನು ಹಿಸ್ಟ್ರಿ ಸ್ಟೂಡೆಂಟ್, ನಾನು ಓದಿರುವಂತ ಇತಿಹಾಸದ ಪಾಠಗಳನ್ನ ಕೇಳೋದಕ್ಕೆ ನಾವು ಕೂತಿದ್ದೀವಿ. ಕರೆಕ್ಟ್. ತಿರುಚಿಕೊಂಡು ಬಂದಂತ ತಿರ್ಗಾ ತಿರುಚಿದ ಆರ್ಯನ್ಸ್ ಹೊರಗಡೆ ಬಂದಿಲ್ಲ ಅಂತ ಹೇಳುವಂತದ್ದೇ ಒಂದು ದೊಡ್ಡ ಇತಿಹಾಸ ಪರಿಕಲ್ಪನೆಯಲ್ಲಿ. ಇತಿಹಾಸವನ್ನ ನಾನು ಸುಳ್ಳದು ಎಲ್ಲ ಸುಳ್ಳೆ. ಮಧ್ಯ ಏಷ್ಯಾದಿಂದ ಲೋಕೋ ಭಿನ್ನ ರುಚಿ ಅಂತ ಈ ಸಂಸ್ಕೃತ. ಓಕೆ, ಸರ್ ನಿಮ್ಗೆ ಕಳಿಸ್ಕೊಡ್ಬೇಕು, ನನ್ನ ಸಮಯ ಆಗಿದೆ. ನನ್ನ ಫೈನಲ್ ಕ್ವಶನ್, ಸಂಸ್ಕೃತ ನಮ್ಮದೇ ಭಾಷೆ ಆಗಿದ್ದಿದ್ರೆ, ನಮ್ಮದೇ ಭಾಷೆ ನೀವು ಆರ್ಯ ದ್ರಾವಿಡ ಕಲ್ಪನೆ ಇಲ್ಲ ಅನ್ನೋದಾಗಿದ್ರೆ, ಇವತ್ತು ಸಂಸ್ಕೃತ ಆಡು ಭಾಷೆ ಆಗ್ಬೇಕಾಗಿ ಖಂಡಿತ ಆಗ್ಲಿಲ್ಲ. ಅದೇ ದೊಡ್ಡ ದುರಂತ. ದನ್ನೆ ನಾನು ಹೇಳ್ತಾ ಇರುವಂತದ್ದು ಅದನ್ನು ಆಡು ಭಾಷೆ ಮಾಡುವಂತ ದುರಂತ ಕಾರಣ ಹುಡ್ಕೋಣ. ಕಾರಣವನ್ನು ಅದನ್ನು ಯಾರು ಆಡ್ತಾ ಇದ್ರು, ಅದನ್ನ ಯಾರು ನೋಡ್ತಾ ಇದ್ರು, ಅದನ್ನ ಯಾರು ಕಾಪಾಡ್ತಾ ಇದ್ರು, ಅವರಿಂದ ನಡೆದ್ರು ದುರಂತ. ನಾನು ಹೇಳ್ತಾ ಇದ್ದೇನೆ, ಅವರದನ್ನು ಜನಕ್ಕೆ ಬಿಟ್ಟು ಕೊಡಬೇಕಾಗಿತ್ತು, ಜನರಿಗೆ ಕಲಿಸಬೇಕಾಗಿತ್ತು. ಕೊನೆ ವಾಕ್ಯ, ಈ ಧರ್ಮ ಸಂಸತ್ನಿಂದ ತಾವೇನ್ ನಿರೀಕ್ಷಿಸ್ತೀವಿ? ಧರ್ಮ ಸಂಸತ್ತಿನಿಂದ ನಾನು ಸಹಬಾಳ್ವೆಯನ್ನು, ಸಹಚಿಂತನೆಯನ್ನು, ಭಾರತೀಯ ಸಂಸ್ಕೃತಿಯ ಸನಾತನತೆಯನ್ನು ಎತ್ತಿ ಇಡುವ ಕೈಂಕರ್ಯ ಆಗಬೇಕು. ಇದು ರಾಜಕಾರಣವೋ ಮತ್ತೊಂದು ಮಗದೊಂದು ಆಗುವಂತದ್ದಿದ್ರೆ ಅದು ಅವರವರಿಗೆ ಬಿಟ್ಟದ್ದು. ನಾನು ಒಬ್ಬ ಭಾರತೀಯನಾಗಿ ಕೇಳುವಂಥದ್ದು, ಇಡೀ ಭಾರತದಲ್ಲಿ ಶಾಂತಿ ನೆಲೆಸಲಿಕ್ಕೆ ಏನೇನಾಗಬೇಕು ಅಂತ ಒಂದು ಪ್ರಾರ್ಥನೆ ಈ ಸಮ್ಮೇಳನದಲ್ಲಿ ನಡೀಬೇಕು. ಅಸ್ಪೃಶ್ಯತೆಯ ನಿವಾರಣೆಯಾಗುವಂಥದ್ದು ಮತ್ತಿತರ ನಮ್ಮ ಸಹಬಾಳ್ವೆಗೆ ಪೂರಕವಾಗಿರುವಂತಹ ಒಂದು ಕೊನೆಯ ಮಾತು. ಇವತ್ತು ಭಗವಾನ್ ಶ್ರೀ ಸತ್ಯಸಾಯಿಬಾಬಾ ಅವರ ಜನ್ಮದಿನ. ಇವತ್ತು ಆ ಒಂದು ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಾನು ಅವರಿಗೆ, ಅವರ ಭಕ್ತರಿಗೂ ಮತ್ತು ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಸರ್ವಧರ್ಮದ ಸಮನ್ವಯತೆ ಹೇಗಿರಬೇಕು ಅಂತೇಳಿ ನೋಡ್ಬೇಕು ಅಂತಂದ್ರೆ ಪ್ರಶಾಂತಿ ನೆಲೆಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ, ಎಲ್ಲ ನೆಲೆಗಳ ಮೂಲ ತಳಗಳನ್ನು ಕೂಡ ಭೇದ ವಿಂಗಡಿಸದೆ ಸರ್ವರು ಸಮಾನರು ಅನ್ನುವ ಬಾಳ್ವೆ ಈ ಧರ್ಮ ಸಂವತ್ಸರತ್ತಿನ ಮೂಲಕ ಆಗಬೇಕು ಅಂತ ಹೇಳುವ ಮಾತನ್ನು ನಾನು ವಿನಮ್ರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಚರ್ಚೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ, ಧನ್ಯವಾದ, ನಮಸ್ಕಾರ. ಮತ್ತೆ ಮುಂದಿನ ಭಾಗದಲ್ಲಿ ಈ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಬ್ರೇಕ್ ಬ್ರೇಕ್ ಆದ್ಮೇಲೆ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಭಾಸ್ಕರ್ ಪ್ರಸಾದ್ ಅವರೇ, ಈಗ ಅಸ್ಪೃಶ್ಯತೆ ಬಗ್ಗೆ ಅವ್ರ ನಿರ್ಣಯನೇ ತಗೊಳ್ತೀವಿ ಅಂತ ನಾವು ಹೇಳಿದ್ದೆ, ಅವ್ರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೇಜಾವರ ಶ್ರೀಗಳು ಹೇಳ್ತಾರೆ, ಮುಂದಿನ ರಾಜಕೀಯ ಬದಲಾವಣೆಗಳಿಗೆ ಈ ಧರ್ಮ ಸಂಸತ್ ಕಾರಣ ಆಗ್ಬಹುದು ಅಂತ. ಅಂದ್ರೆ ಒಂದು ಧರ್ಮದ ವ್ಯಾಪ್ತಿಯಲ್ಲಿ ನಡೀತಿರುವಂತ ಈ ಸಂಸತ್ಗೆ ರಾಜಕೀಯ ಉದ್ದೇಶಗಳಿದೆಯಾ? ಅವ್ರ ನಿರ್ಣಯಗಳು ತಗೊಳ್ತಾರಲ್ಲ, ಅಸ್ಪೃಶ್ಯತೆ ನಿವಾರಣೆ ಇರಲಿ, ಜಾತಿ ವಿನಾಶ ಇರಲಿ, ಗೋಹತ್ಯೆ, ಬಾಬ್ರಿ ಮಸೀದಿ ಏನೇ ತಗೊಳ್ಳಿ, ಅವೆಲ್ಲವೂ ಕೂಡ ನಿರ್ಣಯಗಳಷ್ಟೇ, ಪೇಪರ್ ಅಲ್ಲಿ ಇರೋದೇ. ಮತ್ತೆ ಮುಂದಿನ ಸಲ ನಡೆಯುವಂತ ಧರ್ಮ ಸಂಸತ್ತಲ್ಲೂ ಕೂಡ ಇದೇ ನಿರ್ಣಯಗಳು ರಿಪೀಟ್ ಆಗುವಂತದ್ದು. ಈ ಯಾವುದೇ ನಿರ್ಣಯಗಳು ಕೂಡ ಪರಿಣಾಮಕಾರಿ ಜಾರಿ ಆಗೋದಕ್ಕೆ ಅವರೇ ಬಿಡೋದಿಲ್ಲ. ಅವ್ರು ಬಿಟ್ರೆ ಅವರ ರಾಜಕಾರಣದ ಅಂಗಡಿ ಬಗಲು ಕ್ಲೋಸ್ ಆಯ್ತು ಅಂತ ಅರ್ಥ. ಅವೆಲ್ಲ ಮುಗಿದಾದ್ಮೇಲೆ ಮತ್ತೆ ಏನಿಲ್ಲ, ಸರ್ಕು ಸರ್ಕು ಇಲ್ದ ಮೇಲೆ ವ್ಯಾಪಾರ ಹೆಂಗ್ ನಡೆಯುತ್ತೆ? ಈ ಸರ್ಕುಗಳನ್ನ ಇಟ್ಕೊಂಡೇನೆ ಈ ರಾಜಕಾರಣದ ಅಂಗಡಿಯನ್ನ ತೆರೆತಿರೋದು ಇವಾಗ. ಇದು 100% ಇದು BJP ಒಂದು ವೋಟ್ ಬ್ಯಾಂಕ್ ಮಾಡೋದಕ್ಕೆ ಮಾಡ್ತಾ ಇರುವಂತ ರಾಜಕಾರಣ. ಹಂಗೇನಾದ್ರೂ ಇದು ಎಲ್ಲಾ ಸರ್ವ ಪಕ್ಷಗಳು ಕೂಡ ಸೇರ್ಕೊಳ್ಳುವಂಥದ್ದು, ಸರ್ವ ಧರ್ಮಗಳು ಸೇರ್ಕೊಳ್ಳುವಂಥದ್ದು, ಸರ್ವ ಜಾತಿಗಳು ಸೇರ್ಕೊಳ್ಳುವಂಥದ್ದಾಗಿದ್ರೆ ಇಲ್ಲಿ ಎಲ್ಲರೂ ಏನೋ ಯೋಗಿ ಆದಿತ್ಯನಾಥ್ ಯಾರು ಅವರೊಬ್ಬರನ್ನೇ ಕರೆಯುವಂಥದ್ದಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ, ಪಕ್ಕದ ರಾಜ್ಯದ ಮುಖ್ಯಮಂತ್ರಿ, ಆ ಕಮ್ಯುನಿಸ್ಟ್ ರಾಜ್ಯದ ಮುಖ್ಯಮಂತ್ರಿ, ದೇಶದ ಪ್ರಧಾನಿ ಎಲ್ಲರನ್ನ ಕರೆದು ಒಂದು ಸ್ಟೇಜ್ ಕೂಡ ಎಲ್ಲರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡುವಂಥದ್ದು. ಇವ್ರು ಹೇಳ್ತಾರಲ್ಲ ಎಲ್ಲಾ ಜಾತಿಯವರು ಬರಲಿ ಅಂತ, ಆಯ್ತು ನಾವ್ ಯಾರಾದ್ರೂ ಹೋಗಿ ನಮ್ಮದೇ ಆದ ವಾದ ಮಾಡೋದಕ್ಕೆ ಅವಕಾಶ ಕೊಡ್ತಾರ, ಬಿಡ್ತಾರ, ಕೇಳ್ತಾರ? ಕೇಳಿದ ಮೇಲೆ ಸತ್ಯ ಅನ್ಸಿದ್ರೆ ಬರೀ ಕೇಳೋದಷ್ಟೇ ಆದ್ರೆ ನಾವು ಹೋಗೋದಿಲ್ಲ. ಕೇಳಿದ್ದನ್ನ ಆಧಾರ ಪ್ರಕಾರವಾಗಿ ನಾವು ಪ್ರೂವ್ ಮಾಡಿದ್ರೆ ಅದನ್ನ ಅನುಷ್ಠಾನ ತರೋದಕ್ಕೆ ಒಪ್ಕೋತಾರ? ಮತ್ತೆ ಆದ್ರೆ ಏನು ಸಂವಿಧಾನದ ಬಗ್ಗೆ ಅವರು ಮಾತಾಡ್ತಿದ್ರಲ್ಲ, ಇಲ್ಲ ಕೊರೆಯಲ್ಲಿ ಒಪ್ಕೊಂಡ್ರ ಅವರು, ಇಲ್ಲ ಧರ್ಮ ನಾವು ಸಂವಿಧಾನ ಇಲ್ಲೊಪ್ಕೊಳ್ಳೋದಲ್ಲ. ಅಲ್ಲಿ ದಳದ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋ ಹತ್ಯೆ ಮಾಡಬಾರ್ದು ಅನ್ನೋ ಕಾರಣಗಳನ್ನ ಇಟ್ಟಿರುವಂತ ಯಾವ ಕಾರಣಗಳ ಮೇಲೆ ಅದನ್ನ ನಿಷೇಧ ಮಾಡಬೇಕು ಅಂತ ಹೇಳಿರೋದು ಒಂದು, ಯಾವ ಪ್ರಾಣಿಗಳನ್ನ ನಿಷೇಧ ಮಾಡಬೇಕು ಅಂತ, ಮತ್ತೆ ಆಹಾರಕ್ಕೆ ಯಾವ ಪ್ರಾಣಿಗಳನ್ನ ಉಪಯೋಗಿಸೋದನ್ನು ಕೂಡ ಸ್ವಾತಂತ್ರ್ಯ ಕೂಡ ಇದೆಯಲ್ಲ, ಆ ಸ್ವಾತಂತ್ರ್ಯದ ಮಾತನ್ನ ವೇದಿಕೆ ಮೇಲೆ ಇವ್ರು ಆಡ್ತಾರ?
ಗೋಹತ್ಯೆ ನಿಷೇಧ ಕಾನೂನುಬದ್ಧವಾಗಿ ಇಂತಿಂತ ಪ್ರಾಣಿಗಳಿಗೆ ಇಷ್ಟಿಷ್ಟು ವಯಸ್ಸಿನಲ್ಲಿ ಕಡಿಬಾರದು ಅಂತಿದೆ, ಅಂಥದ್ದನ್ನು ಮಾತ್ರ ನಾವು ಗೋಹತ್ಯೆ ನಿಷೇಧ ಅಂತ ಅಂತ ಇದ್ದೀವಿ. ಆದ್ರೆ ಆಹಾರಕ್ಕೆ ಉಪಯೋಗ ಆಗುವಂತ ದನಗಳ ಬಗ್ಗೆ ನಮ್ದು ಏನೂ ಇಲ್ಲ ಅಂತ ಇವರು ಸಂವಿಧಾನ ದತ್ತವಾದ ನಿರ್ಣಯವನ್ನ ತಗೊಳಕ್ ಸಾಧ್ಯ ಇದೆಯಾ? ಅದೇನಾದ್ರು ತಗೊಂಡ್ರೆ ಈ ಜಗತ್ತಿನ ಅದು ಎಷ್ಟನೇ ಅದ್ಭುತನೋ ಪ್ರಥಮ ಅದ್ಭುತ. ನೀವು ಹೇಳ್ತಾ ಇದೀವಿ ಹಿಂದೂ ಸಮುದಾಯದ ಒಳಗೆ ಬರುವಂತ ಎಲ್ಲಾ ಜಾತಿಗಳನ್ನ ಒಗ್ಗೂಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಿದೀವಿ ಅಂತ. ದಲಿತರು, ಈ ದೇಶದ ದಲಿತರು ತಲತಲಾಂತರಗಳಿಂದ ಗೋವನ್ನ ಆಹಾರ ವಸ್ತುವನ್ನಾಗಿ ನೋಡ್ಕೊಂಡ್ ಬಂದಿದ್ದಾರೆ ಅವರು. ಅಲ್ಲಿ ಯಾವುದೇ ದರ್ಮದಲ್ಲಿ ದಲಿತರು ಮಾತ್ರ ಅಲ್ಲ, ಎಲ್ಲರೂ ಕಾಮನ್ ಆಗಿ ಹೆಚ್ಚು ಕಮ್ಮಿ ಮಾಂಸಾಹಾರ ಉಪಯೋಗಿಸುವಂತ 90% ಇವತ್ತು ದನದ ಮಾಂಸ ಉಪಯೋಗಿಸ್ತಾರೆ. ಈ ತರದವರನ್ನ ಹೇಗೆ ಸಮುದಾಯದ ಒಳಗೆ, ಅಂದ್ರೆ ನೀವು ಗೋಹತ್ಯೆಯನ್ನ ನಿಷೇಧ ಮಾಡುವಂತ ನಿರ್ಣಯವನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಯಾವ ಸಮಾಜವನ್ನ ಕಟ್ತಾ ಇದ್ದೀರಿ ತಾವು? ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಸಂಸ್ಕೃತಿ ಹೀಗೆ, ನಮ್ಮ ಸಂಸ್ಕೃತಿ ಈ ರೀತಿ ಇತ್ತು, ಅವರನ್ನ ಸತ್ಯನ ಮರೆಮಾಚಿ ಅವರಿಗೆ ಈ ರೀತಿ. ನಾನಂತೂ ಎಲ್ಲೂ ನೋಡಿಲ್ಲ ದಲಿತರು ಗೋಮಾಂಸ ತಿನ್ನೋದನ್ನ, ವೈಯಕ್ತಿಕವಾಗಿ ಹೇಳ್ತೀನಿ ನಾನು ಎಲ್ಲೂ ನೋಡಿಲ್ಲ. ಮಾಹಿತಿ ಕೊಡ್ತೀನಿ, ಅಲ್ಲ ನಾನು ಎಲ್ಲೂ ನೋಡಿಲ್ಲ, ನಾನು ನಿಮ್ಮಿಂದಾನೇ ಕೇಳ್ತಾ ಇರೋದು. ಅಲ್ಲ ಇವರು ಅಸ್ಪೃಶ್ಯತೆ, ನಾನು ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ನಾನು ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ಅಸ್ಪೃಶ್ಯತೆ ಇಲ್ಲ, ಮಾಹಿತಿ ನಾನು ಹೇಳ್ಕೊಂಡು. ತುಷಾರ್ ಅವ್ರು ಅವ್ರೇ ಹೇಳ್ತಾ ಇದಾರೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಮಾಂಸವನ್ನ ರಫ್ತು ಮಾಡುವ ದೇಶ ಕಡಿವಾಣ ಹಾಕ್ತಾ ಇದೆ. ನೋಡಿ ಈ ಹಿಂದೆ ಮಾಡಿದಂತ ಒಪ್ಪಂದಗಳಿವೆ ಅಲ್ಲ, ಅದಿನ್ನೂ ಮುಗಿಲಿಲ್ಲ, ಟೈಮ್ ಪೀರಿಯಡ್ ಅದು ಮುಗಿಲಿಲ್ಲ. ವಾಸ್ತವಿಕತೆ ಬನ್ನಿ, ಸುಮ್ನೆ ಏನು ಹೇಳಿದ್ರಾಗಿಲ್ಲ. ನಾನು ಹೇಳ್ತೀನಿ ಕೇಳಿ, ಕೇರಳದಲ್ಲಿ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾರ, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಿರಲ್ಲ. ಕೇರಳದಲ್ಲಿ ದಲಿತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್ ಈ ರೀತಿ ಇಲ್ಲ. ಯಾಕೆ ಇವರು ಅಸ್ಪೃಶ್ಯತೆ, ಈಗ ಅವ್ರಿಗಲ್ಲಿ ಅಸ್ಪೃಶ್ಯತೆ ಕಾಣಲ್ವಾ? ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಅಸ್ಪೃಶ್ಯತೆ ಎಲ್ಲಾ ಸಮಾಜದಲ್ಲೂ ಇದೆ, ಇರ್ಬೇಕು, ಎಲ್ಲಾ ಸಮಾಜದಲ್ಲಿ ಇದೆ, ಇರ್ಬೇಕು. ಅದನ್ನೇ ವಿರೋಧಿಸ್ತಾ ಇರೋದು ಈ ಧರ್ಮ ಸಂಸತ್ ವರ್ಷಗಳ ಅದು ಮಾಡ್ತಾ ಇದೆ. ನೋಡಿ ಧರ್ಮದ ಮೇಲೆ ಅಧರ್ಮ ಸಾವಿರಾರು ವರ್ಷಗಳಿಂದ ಧರ್ಮ ಪ್ರಚಾರಕರು ಸರಿಯಾಗಿ ಧರ್ಮ ಪ್ರಚಾರವನ್ನೇ ಮಾಡಿದ್ರೆ ಇಷ್ಟೆಲ್ಲ ದುರಂತಗಳು ಆಗಬೇಕಾಗಿರ್ಲಿಲ್ಲ. ಧರ್ಮ ಪ್ರಚಾರವನ್ನ ಬಿಟ್ಟು ಉಳಿದ ವಿಚಾರಗಳಿಗೆ ಮಾತಾಡ್ತಾರೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳ ಅದನ್ನೇ ಮಾಡ್ತಾ ಇರೋದು, ಈಗ ಅದನ್ನೇ ಮಾಡ್ತಾರೆ. ನೀವು ಹೇಳದನ್ನೇ ನಾವು ಮಾಡ್ತೀವಿ. ಈಗ ನೋಡಿ ಧರ್ಮದಲ್ಲಿ ಎಲ್ಲಾ ಧರ್ಮಗಳಲ್ಲಿ ಜಾತಿಗಳಲ್ಲಿ ಪ್ರತಿಯೊಂದು ಪಂಗಡಗಳಲ್ಲಿ ಅಸ್ಪೃಶ್ಯತೆಗಳಿವೆ. ಇದನ್ನ ಕ್ಲಿಯರ್ ಮಾಡ್ಬೇಕು ಹೇಳಿ ಸರ್. ಇವಾಗ ಇವ್ರು ಹೇಳಿದ್ರು ಎಲ್ಲಾ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ ಅಂತ, ಅನ್ಟಚಬಲ್ ಇದೆ ಅಂತ. ಟಿ ಎಂ ಮಣಿ ಎಂಬ ಒಬ್ಬ ದಲಿತ್ ಅವ್ರು ಬಂದು ಲಾಸ್ಟ್ ಸಾಯಕ್ಕೆ ಮುಂಚೆ ಟಿ ಎಂ ಉಮರ್ ಫಾರೂಕ್ ಅಂತ ಹೇಳಿದ್ರು. ಜಾತಿ ಒಳಿಂದದು ಅಂತ ಒಂದು ಹೆಸರು ಬರೆದಿಟ್ಟಿದ್ದಾರೆ, ಜಾತಿ ತೊಲಗಿತಂತ, ಜಾತಿ ತೊಲಗಿತಂತ. ಏನಂತ ಹೇಳ್ಕೊಂಡು ನನಗೆ ಇಸ್ಲಾಂ ಧರ್ಮದಲ್ಲೇ ಅನ್ಟಚಬಿಲಿಟಿ ನಾನು ನೋಡಿಲ್ಲ. ಪೆರಿಯಾರ್ ಕೂಡ ಒಂದು ಮಾತು ಹೇಳಿದರು, ಇನ್ನ ಇಳಿವು ನೀವು ಇಸ್ಲಾಮೇ ನಾನು ಮರಂದೆ. ಅಂದ್ರೆ ಅಸ್ಪೃತೆಯನ್ನು ತೊಲಗಿಸುವ ಒಂದು ಮಾರ್ಗ ಬೇಕಂದ್ರೆ ಅದು ಇಸ್ಲಾಂ ಅಂತ ಪೆರಿಯಾರ್ ಹೇಳ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಯಾಕೆ ಬೌದ್ಧ ಧರ್ಮವನ್ನು ಸ್ವೀಕಾರ? ಅಂಬೇಡ್ಕರ್ ಕೂಡ ವೈ ಕನ್ವರ್ಷನ್ ಅಲ್ಲಿ ಒಂದು ಪುಸ್ತಕ ಓದಿದ್ದೀನಿ, ಅದರಲ್ಲಿ ಬರ್ದಿದ್ದಾರೆ, ಐ ಆಮ್ ಬಾರ್ನ್ ಹಿಂದೂ ಬಟ್ ಐ ವಿಲ್ ನಾಟ್ ಡೈ ಎ ಹಿಂದೂ ಅಂತ ಹೇಳ್ಬಿಟ್ಟು ಹುಟ್ಟಿದ್ದೀನಿ. ಆದ್ರೆ ಸತ್ರೆ ಅದು ನನ್ನ ತಪ್ಪಾಗತ್ತೆ ಹೇಳಿದ್ದಾರೆ, ಅದು ಹೇಳಿದ ನಂತರ ಹೌದು. ಅದರ ನಂತರ ಅವರು ಒಂದು ಮಾತು ಹೇಳಿದ್ದಾರೆ, ಐ ವಾಂಟ್ ದ ಪೀಪಲ್ ಆಫ್ ಇಂಡಿಯಾ, ಇಂಡಿಯಾನಲ್ಲಿ ಇರುವವರು ಅಂದ್ರೆ ದಲಿತರಿಗೆ ಹೇಳುವರು ಮಾತು ಏನಂದ್ರೆ, ಅವರು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲಿ, ಇಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲಿ, ಇಲ್ಲ ಬೌದ್ಧ ಧರ್ಮವನ್ನು ಸ್ವೀಕರಿಸಲಿ ಅಂತ ಅವರು ಮೂರು ರಿಲಿಜನ್ನು ಅವ್ರು ಗುರುತಿಟ್ಟಿದ್ದಾರೆ. ಮೂರು ರಿಲಿಜನ್ನು ಅವ್ರು ಫೇವರ್ ಮಾಡಿದ್ರು, ಆದ್ರೆ ಅವ್ರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಅವ್ರು ಫಾಲೋ ಮಾಡುವಂಥದ್ದು ಅದನ್ನ ಫಾಲೋ, ಅವ್ರ ಇಷ್ಟ ಆಗಿದೆ ಅವ್ರಿಗೆ ಅದನ್ನ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ನಾನು ಹೇಳೋದು ಏನಂದ್ರೆ, ಇಸ್ಲಾಂ ಧರ್ಮದಲ್ಲಿ ಶಿಯಾ ಸುನ್ನಿ ಅಂತ ಹೇಳಿದ್ರಲ್ಲ, ಇವತ್ತು ಅವನು ಶಿಯಾ ಇರ್ಬೋದು, ನಾಳೆ ಅವನು ಸುನ್ನಿ ಆಗ್ಬೇಕಂದ್ರೆ ಆಗ್ಬೋದು. ಅದೇ ತರ ಸುನ್ನಿ ಇರೋನು ನಾಳೆ ಅವನು ಶಿಯಾ ಆಗ್ಬೇಕಂದ್ರೆ ಆಗ್ಬೋದು. ಏನಂದ್ರೆ ಇಲ್ಲ 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 ವಿಚಾರ ಇರ್ತದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಹೂ ಕ್ಯಾನ್ ಬಿ ಬಿಕಮ್ ಎ ಬ್ರಾಹ್ಮಿನ್ ಅಲ್ಲ. ಕೇರಳದಲ್ಲಿ ಮೊನ್ನೆ ಏನಾಯ್ತು ಸರ್? ಈಗ ಆಯ್ತು, ನೀವು ನೀವೇ ಮಾಡಿಸ್ಬಿಡಿ ಆ ಕಡೆ. ಭಾಸ್ಕರ್ ಪ್ರಸಾದ್ ಅವ್ರು ನಿಮ್ ಪಕ್ಕ ಕೂತಿದ್ದಾರೆ, ಅವ್ರನ್ನ ಬ್ರಾಹ್ಮಣರಾಗಿ ನೀವು ಮಾಡ್ಬೋದು, ಅರ್ಚಕರಾಗ್ಬೋದು, ಸುಪ್ರೀಂ ಕೋರ್ಟ್ ಬ್ರಾಹ್ಮಣ ಅಂದ್ರೆ ಅರ್ಚಕ ಅಂತಾನ? ಅಲ್ಲ
ಬ್ರಾಹ್ಮಣತ್ವ ಅಂತ ಹೇಳಿದ್ರೆ ಸತ್ಯವನ್ನು ನುಡಿಯುವನು. ನನ್ನ ಪ್ರಕಾರದಲ್ಲಿ ಹೇಳ್ತೀನಿ ಕೇಳಿ, ಬ್ರಾಹ್ಮಣರ ಬ್ರಾಹ್ಮಣರ ಯಾರು ಹೆಸರಿಟ್ಕೊಂಡಿದಾರಲ್ಲ ಅವ್ರು ಬ್ರಾಹ್ಮಣರ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲ ನಾನ್ ಹೇಳ್ತಾ ಇರೋದಿಲ್ಲ, ಇವ್ರು ಶಿಯಾ ಸಿಂಧಿಗಳು ಅಂತ ಹೇಳ್ತಿದಾರಲ್ಲ, ಅಲ್ಲ ನಾನು ಇವ್ರ ಮಾತಿಗೆ ಬರ್ತೀನಿ. ಈಗ ಅವ್ರು ಹೇಳಲ್ಲ ಬೇಗ ಇಲ್ಲ ಅಂತ ಹೇಳ್ತಾರೆ. ಭಾಸ್ಕರ್ ಪ್ರಸಾದ್ ಅವರೇ, ಒಂದು ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ಆ ರಾಜ್ಯದ ಆಡಳಿತವನ್ನ ನಡೆಸೋ ಬದಲು ಈ ತರ ನಿಮಗೆ ಪ್ರತಿ ಬಾರಿ ಧರ್ಮ ಪ್ರಚಾರಕ್ಕೋ ಇನ್ನೊಂದಕ್ಕೋ ಬರ್ತಾ ಇದ್ರೆ ಅಲ್ಲಿ ಮಕ್ಕಳು ಸಾಯ್ತಾರೆ, ರೇಪು ಆಗತ್ತೆ, ಮರ್ಡರ್ ಆಗತ್ತೆ. ಯಾಕಂದ್ರೆ ಅವ್ರ ರಾಜ್ಯದ ಬಗ್ಗೆ ಕಲ್ಪನೆ ಅಲ್ಲ. ಅವ್ರು ಎಂತ ಮುಖ್ಯಮಂತ್ರಿ ಅಂತಂದ್ರೆ ಯಾವ್ದೋ ಒಂದು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ ದೀಪಿಕಾ ಪಡ್ಕೊಂಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕಡಿತೀವಿ ಅವ್ರಿಗು, 10 crore ಕೊಡ್ತೀವಿ ಅಂತಂದ್ರೆ ಅಂತ ಮಾತನ್ನು ಕೂಡ ಸಮರ್ಸ್ಕೊಂಡು ಮಾತಾಡ್ತಾರೆ. ನಿಮ್ಗೆ ಇದು ಕಾಣತ್ತೆ ಅಂತ ಮಾತನ್ನು ಮಾತಾಡ್ತಾರೆ. ಮೊನ್ನೆ ಒಬ್ಬ ಯೋಗ ಶಿಕ್ಷಕಿ ಮೇಲೆ ಪತ್ವ ಹೊರಡ್ತು. ತುಷಾರ್ ನಾಯಕ್ ಅವರೇ, ನಿನ್ನೆ ಯೋಗಿ ಆದಿತ್ಯನಾಥ್ ಅವರ ಸಭೆಯ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಯ ಬುರ್ಕಾವನ್ನ ಪೊಲೀಸರು ಬಲವಂತವಾಗಿ ತೆರೆಸಿದ್ದಾರೆ. ಇದ್ರ ಬಗ್ಗೆ ನೀವು ಮಾತಾಡಿದ್ರಾ? ಸೆಕ್ಯೂರಿಟಿ ಪರ್ಪಸ್ ಹಾಕಿದಾರ ನೋಡಿಲ್ಲ ಸರ್, ನೋಡಿದೀರಿ ನೋಡಿದೀರಿ ಹಾಕಿರೋದು ನೋಡಿಲ್ಲ, ಯಾವ್ದು ಹಾಕಿರೋದು ನೋಡಿಲ್ಲ. ಸಮಯ ಆಗ್ಬಿಟ್ಟಿದೆ ಸರ್, ಸಮಯ ಆಗ್ಬಿಟ್ಟಿದೆ. ಮೂರು ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಕೆ ಸಮಯ ಕಡಿಮೆ ಇತ್ತು, ಆದ್ರೆ ಹಂಚಿಕೊಂಡಿದ್ದೀವಿ, ಧನ್ಯವಾದ, ನಮಸ್ಕಾರ. ಆತ್ಮೀಯರೇ, ನಾಳೆಯಿಂದ 3 ದಿನಗಳ ಕಾಲ ಉಡುಪಿಯಲ್ಲಿ ಧರ್ಮ ಸಂಸತ್ ನಡೆಯುತ್ತೆ. ಈ ಸಂಸತ್ನ ಅಂದ್ರೆ ಒಂದು ರೀತಿಯ ಲೋಕಸಭೆಯ ಸದಸ್ಯರಾಗಿ ಎಲ್ ಹಿಂದೂ ಧರ್ಮದಲ್ಲಿರುವಂತಹ ಯತಿಗಳು ಹಾಗೆ ಸ್ವಾಮೀಜಿಗಳು ಸಾಧು ಸಂತರು ಭಾಗಿಯಾಗ್ತಾ ಇದ್ದಾರೆ. ಪೇಜಾವರ ಶ್ರೀಗಳು ಹೇಳೋ ರೀತಿಯಲ್ಲಿ 3 ನಿರ್ಣಯಗಳು ಮತ್ತೆ ರಾಜಕೀಯ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಸಾಧು ಸಂತರು ಧರ್ಮಕ್ಕೆ ಸೀಮಿತವಾದ್ರೆ ಬಹಳ ಚೆನ್ನಾಗಿರುತ್ತೆ, ಧರ್ಮ ಉದ್ಧಾರ ಆಗುತ್ತೆ. ರಾಜಕೀಯಕ್ಕೆ ಬಂದ್ರೆ ಮತ್ತದೇ ಕಲುಷಿತ ವಾತಾವರಣ ನಿರ್ಮಾಣ ಆಗ್ಬಹುದು, ಯಾವುದೇ ಅತಿರೇಕದ ಹೇಳಿಕೆಗಳು ಬಾರದೇ ಇರಲಿ ಎನ್ನುವಂತಹ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಮುಗಿಸ್ತಾ ಇದೀವಿ. ಚಾನೆಲ್ ಚೇಂಜ್ ಮಾಡಿದ್ದಾರೆ ರಾಜ್ ನ್ಯೂಸ್.